ಅದಕ್ಕೆ ಶಿಷ್ಟ ಮಾಧ್ಯಮದಂತೆ ಅಕ್ಷರದ ಹಂಗು ಇರುವುದಿಲ್ಲ ಅಂದ್ರೆ ಅದು ಬರವಣಿಗೆಯ ರೂಪದಲ್ಲಿ ಇರಲ್ಲ ನನ್ನ ಮೇಲೆ ಶಂಕೆಯನ್ನ ಪಟ್ಬಿಟ್ಟು ನನ್ನಿಂದ ಬಲಗೈ ಭಾಷೆಯನ್ನ ಮಾತ್ರ ನೀನು ಪಡೆದುಕೊಳ್ಳಲಾರೆ ಆ ರೀತಿ ಆತ್ಮಾಭಿಮಾನವನ್ನ ನಾನು ಮಾರ್ಕೊಳ್ಳಲಾರೆ ಕಪ್ಪೆ ನೀರ್ ಕುಡಿಯುತ್ತಾ ಇಲ್ವಾ ಅನ್ನೋದನ್ನು ಕೂಡ ನೋಡ್ಬೋದು ಆದ್ರೆ ಹೆಣ್ಣಿನ ಮರ್ಮವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಗಂಡನ ಜೊತೆಯಲ್ಲಿ ಹೆಂಡತಿ ಬಂದ್ರೆ ಯಾರಪ್ಪ ಪ್ರಶ್ನೆಯನ್ನ ಮಾಡ್ತಾರೆ ಅಥವಾ ಯಾರು ಅವಮಾನವನ್ನ ಮಾಡ್ತಾರೆ ಅದರಲ್ಲಿ ತಪ್ಪೇನಿದೆ ಎಲ್ಲರಿಗೂ ನಮಸ್ಕಾರ ನಾನು ತೇಜ ಎಸ್ ಪಿ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕನೇ ಚತುರ್ಮಾಸ ಬಿ ವಿದ್ಯಾರ್ಥಿಗಳಿಗೆ ಇಟ್ಟಿರುವ ಸಂಕಮ್ಮನ ಬಲಗೈ ಭಾಷೆ ಕವಟ್ಲು ಈ ಜನಪದ ಮಹಾಕಾವ್ಯವನ್ನ ಕುರಿತು ಈ ದಿನ ನಾವು ಮಾತನಾಡೋಣ ಬನ್ನಿ ನೋಡಿ ಜನಪದ ಮಹಾಕಾವ್ಯ ಅಂದರೆ ಫಿನ್ಲ್ಯಾಂಡಿನ ಕಾಲೇವಾಲ್ನ ಹೆಸರಿಸುತ್ತ ಇದ್ದಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ ಫಿನ್ಲ್ಯಾಂಡಿನ ಕಾಲೇವಾಲ್ ಮಾತ್ರ ನಾವು ಜನಪದ ಮಹಾಕಾವ್ಯ ಅಂತ ಹೇಳಿ ಅನ್ಕೋತಾ ಇದ್ವಿ ಅಂತಹ ಸಂದರ್ಭದಲ್ಲಿ ಕನ್ನಡದಲ್ಲೂ ಕೂಡ ಜನಪದ ಮಹಾಕಾವ್ಯಗಳಿದೆ ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಸಂಪಾದಿಸಿದಂತಹ ಮಲೆಯ ಮಹದೇಶ್ವರ ಮಹಾಕಾವ್ಯವನ್ನು ಪ್ರಕಟಿಸಿದ ಮೇಲೆಗೆ ಅರಿವಿಗೆ ಬಂದದ್ದು ಏನು ಅಂತಂದ್ರೆ ನಮ್ಮಲ್ಲೂ ಕೂಡ ಕನ್ನಡದಲ್ಲೂ ಕೂಡ ಜನಪದ ಮಹಾಕಾವ್ಯಗಳ ಇವೆ ಅನ್ನೋದು ನಮಗೆ ಅದು ಗೊತ್ತಾಯ್ತು ಅಂದರೆ ಅಲ್ಲಿ ತನ್ಕೂ ಕೂಡ ಕನ್ನಡದಲ್ಲಿ ಜನಪದ ಮಹಾಕಾವ್ಯಗಳ ಬಗ್ಗೆ ಗೊತ್ತಿರಲಿಲ್ಲ ಜನಪದ ಮಹಾಕಾವ್ಯ ಅಂತ ಅದು ಫಿನ್ಲ್ಯಾಂಡಿನ ಕಾಲೇಬಾಲ ಅನ್ನೋದನ್ನ ನಾವು ಅನ್ಕೋತಾ ಇದ್ವಿ ಆದರೆ ಕನ್ನಡದಲ್ಲೂ ಕೂಡ ಜನಪದ ಮಹಾಕಾವ್ಯಗಳಿವೆ ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ನಮಗೆ ಪಿ ಕೆ ರಾಜಶೇಖರ್ ಅವರು ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಸಂಪಾದಿಸಿರುವಂತಹ ಮಲೆಯ ಮಹಾದೇಶ್ವರ ಅನ್ನುವಂತಹ ಮಹಾಕಾವ್ಯವನ್ನ ಪ್ರಕಟಿಸಿದ ಮೇಲೆ ನಮ್ಮ ಅರಿವಿಗೆ ನಮ್ಮ ಜ್ಞಾನಕ್ಕೆ ಬಂತು ನಮ್ಮಲ್ಲೂ ಕೂಡ ಕನ್ನಡದಲ್ಲೂ ಕೂಡ ಜನಪದ ಮಹಾಕಾವ್ಯಗಳಿವೆ ಅಂತ ಹೇಳಿ ಅದು ಒಂದು ಹೆಗ್ಗಳಿಕೆ ನಮಗೆ ಇದಾದ ನಂತರ ಕನ್ನಡದಲ್ಲಿ ಹತ್ತಾರು ಜನಪದ ಮಹಾಕಾವ್ಯ ಸಂಪಾದಿತಗೊಂಡಿದೆ ಅದಾದ ಮೇಲೆ ಕನ್ನಡದಲ್ಲಿ ಅನೇಕ ಜನಪದ ಮಹಾಕಾವ್ಯಗಳು ಬಂತು ನೋಡಿ ಮಲೇಮಹದೇಶ್ವರನ ಪರಮ ಭಕ್ತರು ಅಂತಂದ್ರೆ ಅವರನ್ನ ದೇವರ ಗುಡ್ಡರು ಅಂತ ಹೇಳಿ ಕರೀತಾರೆ ಮಲೆಮಹದೇಶ್ವರನ ಪರಮ ಭಕ್ತರು ಅಂತಂದ್ರೆ ಅವರು ದೇವರ ಗುಡ್ಡರು ಅಂತ ಹೇಳಿ ಅವರು ದೀಕ್ಷೆಯನ್ನ ಪಡೆದು ಗುಡ್ಡರು ಎಂಬ ಹೆಸರಿನಿಂದ ಮಲೆಯ ಮಹದೇಶ್ವರರ ಕಥೆಯನ್ನ ಹಾಡಿ ತಮ್ಮ ಬದುಕನ್ನ ಸಾರ್ಥಕ ಪಡಿಸಿಕೊಳ್ಳುತ್ತಾರೆ ಅಂದ್ರೆ ಆ ಗುಡ್ಡರು ಆದಂತಹ ಮಲೇ ಮಹದೇಶ್ವರನ ಪರಮ ಭಕ್ತರಾದಂತಹ ಅವರು ಮಲೇ ಮಹದೇಶ್ವರನ ಕತೆಯನ್ನ ಹಾಡೋದ್ರ ಮೂಲಕ ತಮ್ಮ ಬದುಕನ್ನ ಸಾರ್ಥಕ ಪಡಿಸಿಕೊಳ್ಳುತ್ತಾರೆ ಇವರು ಬಳಸುವಂತಹ ವಾದ್ಯ ಕಂಚಿನ ತಾಳ ಅಂದ್ರೆ ಅದನ್ನ ಕಂಸಾಳೆ ಅಂತ ಹೇಳಿ ಕರಿತೀವಿ ಈ ಗುಡ್ಡರು ಬಳಸುವಂತಹ ಮಲೆ ಮಹದೇಶ್ವರ ಭಕ್ತರು ಕಥೆಯನ್ನ ಹೇಳ್ಬೇಕಾದ್ರೆ ಮಹದೇಶ್ವರನ ಕಥೆಯನ್ನ ಹೇಳ್ಬೇಕಾದ್ರೆ ಬಳಸುವಂತಹ ಒಂದು ತಾಳ ಯಾವುದು ಅಂತಂದ್ರೆ ಅದನ್ನ ಕಂಸಾಳೆ ಅಂತ ಹೇಳಿ ಕರಿತೀವಿ ಜನಪದ ಧಾರ್ಮಿಕ ವೃತ್ತಿಗಾಯಕರಾದ ಈ ದೇವರ ಗುಡ್ಡರು ಹಾಡುವಂತಹ ಈ ಜನಪದ ಮಹಾಕಾವ್ಯದಲ್ಲಿ ಅಂದ್ರೆ ಮಹದೇಶ್ವರ ಒಂದು ಮಹಾಕಾವ್ಯದಲ್ಲಿ ಒಟ್ಟು ಹದಿನಾಲ್ಕು ಕಥಾಭಾಗಗಳಿವೆ ಎಷ್ಟು ಕಥಾಭಾಗಗಳಿವೆ ಈ ಮಹದೇಶ್ವರ ಮಹಾಕಾವ್ಯದಲ್ಲಿ ಅಂತಂದ್ರೆ ಹದಿನಾಲ್ಕು ಕಥಾಭಾಗಗಳು ಇವೆ ಆ ಹದಿನಾಲ್ಕು ಕಥಾಭಾಗಗಳಲ್ಲಿ ಸತ್ಯಶರಣೆ ಸಂಕಮ್ಮನ ಸಾಲು ಕಥಾ ಸಾಲು ಕೂಡ ಒಂದು ಈ ಹದಿನಾಲ್ಕು ಮಹದೇಶ್ವರನ ಕಥೆಯಲ್ಲಿ ಬರುವಂತಹ ಹದಿನಾಲ್ಕು ಕಥೆಗಳಲ್ಲಿ ಸತ್ಯವಂತೆಯಾದಂತಹ ಸಂಕಮನ ಕಥಾ ಸಾಲು ಕೂಡ ಒಂದು ಈ ಸಾಲಿನಿಂದ ಸತ್ಯವಂತೆ ಸಂಕಮನ ಕಥಾ ಸಾಲಿನಿಂದ ಈ ಪ್ರಸ್ತುತ ನಿಮಗಿಟ್ಟಿರುವಂತಹ ಪಠ್ಯಭಾಗವನ್ನು ಭಾಗವನ್ನ ಆರಿಸಿಕೊಳ್ಳಲಾಗಿದೆ ನೋಡಿ ಇದನ್ನ ಸಂಗ್ರಹ ಮಾಡಿರೋದು ಯಾರು ಅಂತಂದರೆ ಜನಪದ ಮಹಾಕಾವ್ಯ ಅಂತಂದರೆ ಅದೆಲ್ಲವೂ ಕೂಡ ಒಂದು ಗ್ರಂಥಸ್ಥ ರೂಪದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಜನಪದ ಅನ್ನೋದ್ರೆ ನಿಮಗೆ ಗೊತ್ತು ಜನಪದ ಅಂತಂದರೆ ಜನರ ಬಾಯಿಂದ ಬಾಯಿಗೆ ಹೋಗಿರುವಂತಹ ಒಂದು ಮಹಾಕಾವ್ಯ ತಲೆತಲಾಂತರದಿಂದ ಅದನ್ನ ಆ ರೀತಿ ಬಾಯಿಂದ ಬಾಯಿಗೆ ಆ ಒಂದು ಜನಪದ ಕಾವ್ಯ ಅನ್ನೋದು ದಾಟಿ ಮುಂದಿನ ಜನಾಂಗಕ್ಕೆ ತಲುಪಿರುತ್ತೆ ಎಲ್ಲೂ ಕೂಡ ಗ್ರಂಥಸ್ಥ ಕಾವ್ಯ ಆಗಿರಲ್ಲ ಇಂತಹ ಒಂದು ಕಾವ್ಯವನ್ನ ಜನಪದ ಮಹಾಕಾವ್ಯವನ್ನ ಸಂಗ್ರಹಿಸಿದವರು ಯಾರು ಅಂತಂದ್ರೆ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಈ ಜನಪದ ಮಹಾಕಾವ್ಯವನ್ನ ಸಂಗ್ರಹಿಸಿದವರು ಈ ನಾಡಿನ ಶ್ರೇಷ್ಠ ಜಾನಪದ ವಿದ್ವಾಂಸರಲ್ಲಿ ಪ್ರಮುಖರಾದವರು ಇವರು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ಅನ್ನೋ ಇವರ ಹುಟ್ಟೂರು ಶ್ರೀಮತಿ ಪುಟ್ಟಮ್ಮ ಮತ್ತು ಶ್ರೀ ಪಿ ಡಿ ಕೆಂಪೇಗೌಡ ದಂಪತಿಗಳ ಸುಪುತ್ರರು ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಮಹಾರಾಜ ಕಾಲೇಜು ಮತ್ತೆ ಮಾನಸ ಗಂಗೋತ್ರಿಯಲ್ಲಿರುವಂತಹ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ ಸ್ವತಃ ಗಾಯಕರು ಕೂಡ ಇವರು ಜನಪದ ಹಾಡುಗಳ ಮೂಲಮಟ್ಟು ಉಳಿಸಿ ಬೆಳೆಸುವಲ್ಲಿ ಹೊನ್ನಾರು ಜನಪದ ಗಾಯನ ತಂಡವನ್ನ ಕಟ್ಟಿ ಕಳೆದ ಮೂವತ್ತು ವರ್ಷಗಳಿಂದ ಹಲ್ ಹಳ್ಳಿಯಿಂದ ಹಿಡಿದು ದೂರದ ಅಮೆರಿಕದ ತನಕವೂ ಕೂಡ ಅವರು ಕಾರ್ಯಕ್ರಮವನ್ನ ನೀಡಿದ್ದಾರೆ ಅಂತಹ ಹೆಗ್ಗಳಿಕೆ ಅವರದ್ದು ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಸಂಶೋಧನಾ ವಿದ್ಯಾರ್ಥಿ ಆಗಿದ್ದಾಗಲೇ ಸಾವಿರದ ಐನೂರು ಪುಟಗಳ ಬೃಹತ್ ಗಾತ್ರದ ಜನಪದ ಮಹಾಕಾವ್ಯ ಮಲೆಯ ಮಹಾದೇಶ್ವರ ಮೇರು ಕೃತಿಯನ್ನ ಪ್ರಕಟಿಸುವುದರ ಮೂಲಕ ಕನ್ನಡ ಜಾನಪದವನ್ನ ವಿಶ್ವ ಜಾನಪದದ ಎತ್ತರಕ್ಕೆ ಏರಿಸಿದಂತಹ ಕೀರ್ತಿ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರದು ಈ ಕೃತಿಗಾಗಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಗಳಿಸಿಕೊಂಡ್ರು ಕವಿತೆ ಭಾಷಾಶಾಸ್ತ್ರ ಜಾನಪದ ಮಕ್ಕಳ ಸಾಹಿತ್ಯ ಗಾಯನ ಜೀವನ ಚರಿತೆ ಅನುವಾದ ಮತ್ತು ಸಂಪಾದನೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವಂತಹ ಪಿ ಕೆ ರಾಜಶೇಖರ್ ಅವರದು ಬಹುಮುಖ ಪ್ರತಿಭೆ ಅಂತಾನೆ ಹೇಳ್ಬೋದು ಮಲೇಮಹದೇಶ್ವರ ಈ ಮಹಾಕಾವ್ಯ ಜನಪದ ಮಹಾಭಾರತ ಮಹಾಕಾವ್ಯ ಪಿರಿಯಾಪಟ್ಟಣ ಕಾಳಗ ನೋಡಿ ಅವ್ರು ಬರೆದಿರುವಂತಹ ಕೃತಿಗಳು ಅಂದ್ರೆ ಸಂಗ್ರಹ ಮಾಡಿರುವಂತಹ ಕೃತಿಗಳು ಮಲಯ ಮಹಾಕಾವ್ಯ ಜನಪದ ಮಹಾಭಾರತ ಮಹಾಕಾವ್ಯ ಪಿರಿಯಾಪಟ್ಟಣ ಕಾಳಗ ಕರಪಾಲ ಬಸವ ಪುರಾಣ ಜನಪದ ಶರಣ ಕಾವ್ಯಗಳು ದರಗೆ ದೊಡ್ಡವರು ಮಂಟೇಸ್ವಾಮಿ ಮಹಾಕಾವ್ಯ ಬೆಟ್ಟದ ಚಾಮುಂಡಿ ಜನಪದ ರಾಮಾಯಣ ನಾಟಕ ಚಾಮುಂಡಿ ಸಿರಿ ಚಾಮುಂಡಿ ನೋಡಿ ಮೊದಲಾದ ಕೃತಿಗಳನ್ನು ಕೂಡ ಇವರು ಸಂಪಾದಿಸಿದ್ದಾರೆ ಯಾರು ಅಂತಂದ್ರೆ ಪಿ ಕೆ ಅವರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರು ಮಾಡಿರುವಂತಹ ಈ ರೀತಿಯ ಒಂದು ಅಂದರೆ ಸಾಹಿತ್ಯದಲ್ಲಿ ಹೆಚ್ಚು ಕೆಲಸವನ್ನ ಮಾಡಿರುವಂತಹ ಪಿ ಕೆ ರಾಜಶೇಖರ್ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯಿಂದ ಎರಡು ಬಾರಿ ಅವರು ಪ್ರಶಸ್ತಿಯನ್ನು ಪಡ್ಕೊಂಡ್ರು ಅವರನ್ನ ಜಾನಪದ ತಜ್ಞ ಅಂತ ಹೇಳಿ ಕರೀತಾರೆ ಜಾನಪದ ತಜ್ಞ ಅನ್ನುವಂತಹ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಜಾನಪದ ಸಾರ್ವಭೌಮ ಪ್ರಶಸ್ತಿ ಶಿವರಾತ್ರೀಶ್ವರ ಪ್ರಶಸ್ತಿ ಇನ್ನು ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಭಾಜನರಾಗಿದ್ದಾರೆ ಅಂತಹ ಅದ್ಭುತವಾದಂತಹ ಸಾಹಿತಿ ಆಮೇಲೆ ಗಾಯಕರು ಕೂಡ ಆದಂತಹ ಪಿ ಕೆ ರಾಜಶೇಖರವರು ಸಂಗ್ರಹಿಸಿರುವಂತಹ ಮಹಾಕಾವ್ಯ ಯಾವುದು ಅಂತಂದ್ರೆ ಮಲೆಯ ಮಹಾದೇಶ್ವರ ಅನ್ನುವಂತಹ ಒಂದು ಮಹಾಕಾವ್ಯ ಅದ್ಭುತವಾದಂತಹ ಒಂದು ಮಹಾಕಾವ್ಯ ಆ ಮಹಾಕಾವ್ಯದಲ್ಲಿರುವಂತಹ ಹದಿನಾಲ್ಕು ಕಥಾಭಾಗಗಳು ಇವೆ ಅದರಲ್ಲಿ ಇರುವಂತಹ ಕಥಾಸಾಲೆ ಸತ್ಯವಂತೆ ಸಂಕಮನ ಕಥಾಸಾಲು ಆ ಕಥೆಯಿಂದ ನಿಮಗೆ ಈ ಪ್ರಸ್ತುತ ಮಧ್ಯಭಾಗವನ್ನ ಆರಿಸಿಕೊಳ್ಳಲಾಗಿದೆ ವಸ್ತು ಆಶಯ ಅಭಿವ್ಯಕ್ತಿ ಚರಿತ್ರೆಯ ಹಿನ್ನೆಲೆಯಲ್ಲಿ ಜನಪದ ಸಾಹಿತ್ಯ ಶಿಷ್ಟ ಸಾಹಿತ್ಯಕ್ಕಿಂತ ಒಂದು ತೂಕ ಹೆಚ್ಚೆಂದರೆ ಅದು ಅತಿಥಯೋಕ್ತಿಯ ಮಾತೇನು ಕೂಡ ಅಲ್ಲ ಶಿಷ್ಟ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯವನ್ನ ನಾವು ಅದರ ವಸ್ತು ಅದರ ಆಶಯ ಮತ್ತು ಅಭಿವ್ಯಕ್ತಿ ಚರಿತ್ರೆಯನ್ನ ನಾವು ನಾವು ನೋಡೋದಾದ್ರೆ ಒಂದು ಪಾಲು ಹೆಚ್ಚು ತೂಕದಲ್ಲೇ ಇರುತ್ತೆ ಜನಪದ ಸಾಹಿತ್ಯ ಅನ್ನೋದ್ರಲ್ಲಿ ಅತಿಶಯೋಕ್ತಿ ಇಲ್ಲ ಅನ್ನೋದನ್ನ ನಾವು ನೋಡ್ಬೋದು ಅದಕ್ಕೆ ಶಿಷ್ಟ ಮಾಧ್ಯಮದಂತೆ ಅಕ್ಷರದ ಹಂಗು ಇರುವುದಿಲ್ಲ ಅಂದ್ರೆ ಅದು ಬರವಣಿಗೆಯ ರೂಪದಲ್ಲಿ ಇರಲ್ಲ ಅಂತ ಜನಪದ ಮಹಾಕಾವ್ಯ ಬರವಣಿಗೆಯ ರೂಪದಲ್ಲಿ ಇರಲ್ಲ ಅದಕ್ಕೆ ಶಿಷ್ಟತೆಯ ಒಂದು ಹಂಗು ಅನ್ನೋದು ಇರಲ್ಲ ಈ ದೃಷ್ಟಿಯಿಂದ ಶಿಷ್ಟ ಸಾಹಿತ್ಯಕ್ಕಿಂತ ಜನಪದ ಸಾಹಿತ್ಯವು ಪ್ರಾಚೀನವೇ ಆಗಿದೆ ಅಲ್ವಾ ಒಬ್ಬರ ಬಾಯಿಂದ ಬಾಯಿಗೆ ತಲತಲಾಂತರದಿಂದ ಬಂದಿರುವಂತಹ ಈ ಜನಪದ ಸಾಹಿತ್ಯ ಶಿಷ್ಟ ಸಾಹಿತ್ಯಕ್ಕಿಂತ ವಿಭಿನ್ನವಾದಂತಹ ರೀತಿಯಲ್ಲಿ ನಾವು ನೋಡ್ತೀವಿ ಆಮೇಲೆ ಹೆಚ್ಚು ಪ್ರಾಚೀನತೆ ಇರುವಂಥದ್ದು ಯಾವುದು ಅಂತಂದ್ರೆ ಅದು ಜನಪದ ಮಹಾಕಾವ್ಯ ಅಥವಾ ಜನಪದ ಸಾಹಿತ್ಯ ಅಂತ ನಾವು ಹೇಳ್ಬೋದು ಕತೆ ಅದರಲ್ಲಿ ಕತೆಗಳು ಇರುತ್ತೆ ಜನಪದ ಸಾಹಿತ್ಯದಲ್ಲಿ ಒಗಟು ಒಡಪು ಗೀತೆ ಕಥನ ಗೀತೆ ಮಹಾಕಾವ್ಯ ಹೀಗೆ ಅದು ರೂಪವೈವಿಧ್ಯತೆಯನ್ನ ಪಡ್ಕೊಂಡಿದೆ ಜನಪದ ಸಾಹಿತ್ಯ ನೋಡಿ ಈ ಒಂದು ಕಥೆಯ ಕಥಾ ಹಿನ್ನೆಲೆ ಎಂಥದ್ದು ಅಂತಂದ್ರೆ ಸತ್ಯ ಶರಣಿಯಾದಂತಹ ಸಂಕಮನ ಈ ಪ್ರಸ್ತುತ ನಿಮಗಿಟ್ಟಿರುವಂತಹ ಪದ್ಯ ಭಾಗದಲ್ಲಿ ಬರುವಂತಹ ಕಥಾ ಹಿನ್ನೆಲೆಯನ್ನ ನಾವು ನೋಡೋಣ ಕುಲದಲ್ಲಿ ಕುರುಬೊಕ್ಕಲಗೌಡನಾದ ಜಾತಿಯಲ್ಲಿ ಸೋಲಿಗನಾದ ಮಲೆಯ ಸೋಲಿಗ ನೀಲೇಗೌಡ ಎಂಬ ಶ್ರೀಮಂತನಿಗೆ ಏಳು ಮಂದಿ ಗಂಡು ಮಕ್ಕಳು ಆರು ಜನ ಮದುವೆ ಆಗಿದ್ರು ಆದರೆ ಕಿರಿಯವನಾದ ನೀಲಯ್ಯ ಈ ಪಠ್ಯಭಾಗದ ನಾಯಕ ಅಂದ್ರೆ ನಿಮ್ಮ ಪದ್ಯಭಾಗದ ನಾಯಕ ಕುರುಬೊಕ್ಕಲಗೌಡನಾದಂತಹ ನೀಲಯ್ಯ ಆ ನೀಲಯ್ಯ ಈತ ಅತಳವಿತಳ ಪಾತಾಳ ಲೋಕವನ್ನೆಲ್ಲ ಸುತ್ತಿದ್ರು ತಕ್ಕ ಜೋಡಿ ಸಿಗದೆ ಬಹಳ ಕಾಲ ಅವಿವಾಹಿತನಾಗಿಯೇ ಉಳಿದ ಅಂದ್ರೆ ಎಷ್ಟೋ ಎಲ್ಲೋ ಎಲ್ಲಾ ಕಡೆನೂ ಕೂಡ ಅವನು ಕೂಡ ಸುರಸುದ್ರಾಗ ಅದರಿಂದ ಎಲ್ಲಾ ಕಡೆ ಹುಡುಕುದ್ರೂ ಕೂಡ ಅತಳವಿತಳ ಪಾತಾಳ ಲೋಕದೆಲ್ಲ ಹುಡುಕಿದ್ರೂ ಕೂಡ ಅವನಿಗೆ ತಕ್ಕನಾದಂತಹ ಹೆಂಡತಿ ಎಲ್ಲೂ ಕೂಡ ಸಿಗೋದೇ ಇಲ್ಲ ನೋಡಿ ಅದು ಪದ್ಯಭಾಗದಲ್ಲಿ ಈ ರೀತಿ ಬರುತ್ತೆ ಕುಲದಲ್ಲಿ ಕುರುಬೊಕ್ಕಲುಗೌಡ ಜಾತಿಲಿ ಸೋಲುಗ ನೀಲಯ್ಯ ನೀಲಯನ ಮರದಿ ಸಂಕಮ್ಮ ಮೂಲೋಕದಲ್ಲೇ ಕಡುಸಲುವೆ ಸರಿ ಇವನು ಹುಡುಕ್ತಾ ಇರ್ತಾನೆ ತಕ್ಕ ಚೋಡಿ ಅವನಿಗೆ ಬಹಳ ವರ್ಷ ಸಿಗೋದೇ ಇಲ್ಲ ಅದರಿಂದ ಅವನು ಹುಡುಕ್ತಾ ಇರ್ತಾನೆ ಆ ಕುಲದಲ್ಲಿ ಕುಲಬೊಕ್ಕಲಗೌಡನಾದಂತಹ ಜಾತಿಯಲ್ಲಿ ಸೋಲುಗೆ ನೀಲಯ್ಯನಾದಂತಹ ಆ ನೀಲಯ್ಯ ಹುಡುಕ್ತಾ ಇರಬೇಕಾದ್ರೆ ಅತ್ಯಂತ ಕಡು ಚೆಲುವೆಯಾಗಿರುವಂತಹ ಸತ್ಯವಂತೆ ಸಂಕಮ ಆಕೆ ಮೂಲೋಕದಲ್ಲಿಯೂ ಕೂಡ ಆಕೆಯನ್ನ ಮೀರಿಸುವಂತಹ ಚೆಲುವು ಯಾರೂ ಕೂಡ ಇರಲ್ಲ ಅಂತಹ ಚೆಲುವೆಯಾದಂಥವಳು ಆ ನೀಲಯ್ಯನಿಗೆ ಸಿಕ್ತ ಒಂದು ದಿನ ತುಂಬೆ ಸೋಲಿಗನ ಒಬ್ಬಳೇ ಮಗಳಾದ ಕಡು ಚೆಲುವೆ ಸಂಕಮನನ್ನು ಕಾಡಿಬೇಡಿ ಅತ್ಯಂತ ಚೆಲುವೆಯಾದಂತಹ ಲೋಕದಲ್ಲೂ ಕೂಡ ಅವಳನ್ನು ಮೀರಿಸುವಂತಹ ಚೆಲುವೆಯರು ಯಾರೂ ಕೂಡ ಇರಲ್ಲ ಅಂತಹ ಚೆಲುವೆಯಾದಂತಹ ಸಂಕಮ ಆಕೆ ಸಿಕ್ಕಿದಾಗ ನೀಲಯ್ಯ ಆಕೆಯನ್ನು ಕಾಡಿಬೇಡಿ ಅತ್ಯಂತ ಚೆಲುವೆಯಾದಂತಹ ಸಂಕಮನನ್ನು ಕಾಡಿಬೇಡಿ ಈ ನೀಲಯ್ಯ ಮದುವೆ ಆಗ್ತಾನೆ ಆದರೆ ಮಕ್ಕಳಿಲ್ಲದ ಸಂಕಮನನ್ನು ಅತ್ತಿಗೆ ನಾದಿನಿಯರು ಬಂಜಿ ಎಂದು ಜರಿದಂತಹ ಪರಿಣಾಮ ಹೀಯಾಳಿಸಿದಂತಹ ಪರಿಣಾಮ ನೀಲೇಗೌಡ ತನ್ನ ಹೆಂಡತಿ ಸಂಕಮನನ್ನ ಕರೆದುಕೊಂಡು ಒಂಟಿ ದೊಡ್ಡಿಯಲ್ಲಿ ಒಕ್ಕಲುತನ ಮಾಡಿಕೊಂಡು ಬೇರೆ ಸಂಸಾರವನ್ನ ಹೂಡಿದ ಆದರೆ ಅತ್ಯಂತ ಚೆಲುವೆಯಾದಂತಹ ಸಂಕಮನನ್ನ ನೀಲಯ್ಯ ಮದುವೆ ಆಗ್ತಾನೆ ಕೊನೆಗೂ ಆಕೆ ಸಿಗ್ತಾಳೆ ಅವಳನ್ನ ಕಾಡಿ ಬೇಡಿ ನೀಲಯ್ಯ ಮದುವೆ ಆಗ್ತಾನೆ ಆದ್ರೆ ಇವರಿಬ್ಬರಿಗೂ ಕೂಡ ಮಕ್ಳ ಆಗಲ್ಲ ಈ ದಂಪತಿಗಳಿಗೆ ಮಕ್ಳು ಆಗಲ್ಲ ಅದರಿಂದ ಜೊತೆಯಲ್ಲೇ ಇದ್ದಂತಹ ಅತ್ತಿಗೆ ನಾದಿನಿಯರು ಎಲ್ಲರೂ ಕೂಡ ಆಕೆಯನ್ನ ಹೀ ಆಳಿಸ್ತಾ ಇರ್ತಾರೆ ಬಂಜೆ ಬಂಜೆ ಅಂತ ಹೇಳಿ ಹೀ ಆಳಿಸ್ತಾ ಇರ್ತಾರೆ ಇದರಿಂದ ನೊಂದಂತಹ ಎರಡೂ ಜೀವಗಳು ಯಾಕೆಂತಂದ್ರೆ ಪ್ರೀತಿಸಿ ಮದುವೆ ಆಗಿದ್ದು ನೀಲಯ್ಯ ಇಲ್ಲಿ ಅದರಿಂದ ತನ್ನ ಹೆಂಡತಿಗೆ ಈ ರೀತಿ ಹೇಳ್ತಾ ಇದ್ದಾರಲ್ಲ ಎಲ್ಲರೂ ಅಂತ ಹೇಳಿ ಅವನೇನ್ ಮಾಡ್ತಾನೆ ತನ್ನ ಸಂಸಾರವನ್ನೇ ಬೇರೆ ಮಾಡ್ತೀನಿ ಅಂತ ಹೇಳಿ ತನ್ನ ಹೆಂಡತಿಯನ್ನ ಕರೆದುಕೊಂಡು ಒಂಟಿ ದೊಡ್ಡಿಯಲ್ಲಿ ಸಂಸಾರವನ್ನ ಮಾಡಿಕೊಂಡು ಅವರು ಜೀವನವನ್ನ ನಡೆಸ್ತಾ ಇರ್ತಾರೆ ಯಾರು ನೀಲಯ್ಯ ಮತ್ತು ಸಂಕಮ್ಮ ಹೀಗಿರುವಾಗ ಒಂದು ದಿನ ಕುಲದವರೆಲ್ಲ ಕೂಡಿ ಪ್ರತಿ ವರ್ಷದಂತೆ ಈ ವರ್ಷವು ತಮ್ಮ ಕುಲದೇವರ ಜಾತ್ರೆಗೆ ಬೇಕಾದ ವಸ್ತುಗಳನ್ನು ತರಲು ವಜ್ರದ ಹೂಮಲೆಗೆ ಹೆಜ್ಜೇನು ಬೇಟೆಗೆ ಹೊರಟರು ಸರಿ ಈ ರೀತಿ ಇರಬೇಕಾದ್ರೆ ಒಂದು ಸಲ ಈ ಕುಲದವರು ಕುಲದವರು ಅಂತಂದ್ರೆ ಇಲ್ಲಿ ಎಂತಹ ಕುಲದವರು ಅಂತಂದ್ರೆ ಇವರು ಕುರುಬರು ಅದರಿಂದ ಆ ಕುಲದವರೆಲ್ಲ ಕೂಡಿ ವರ್ಷ ವರ್ಷವೂ ಕೂಡ ಹೋಗುವಂತೆ ಈಗ ಕುಲದೇವರ ಜಾತ್ರೆಗೆ ಬೇಕಾದಂತಹ ವಸ್ತುಗಳನ್ನ ತರಲು ವಜ್ರದ ಒಂದು ಹೂ ಮಲೆಗೆ ಹೆಜ್ಜೇನು ಬೇಟೆಗೆ ಅಂತ ಹೇಳಿ ಅವರೆಲ್ಲರೂ ಕೂಡ ಹೊರಡಲು ತೀರ್ಮಾನವನ್ನು ಮಾಡ್ತಾರೆ ಆದ್ರೆ ಆ ಒಂದು ಹೆಜ್ಜೇನು ಬೇಟೆಗೆ ಹೋಗ್ಬೇಕು ಅಂತಂದ್ರೆ ಪ್ರತಿ ಮನೆಯಿಂದಲೂ ಕೂಡ ಒಬ್ಬೊಬ್ಬ ಹೋಗ್ಲೇಬೇಕು ಒಂದೊಂದು ಆಳು ಹೋಗ್ಲೇಬೇಕು ಇಲ್ಲಿ ಪ್ರತಿ ಮನೆಗೂ ಒಂದಾಳು ತಪ್ಪದೇ ಬರಬೇಕೆಂದು ಕೂಲದ ಯಜಮಾನ ಕಟ್ಟಪ್ಪಣೆ ಮಾಡಿದ ಆತ ಏನು ಅಪ್ಪಣೆಯನ್ನ ಮಾಡ್ತಾನೆ ಕುಲದ ಯಜಮಾನ ಅಂತಂದ್ರೆ ಕುರುಬಕ್ಲು ಗೌಡನಾದಂತಹ ಆ ಕುಲದ ಯಜಮಾನ ಏನು ಅಪ್ಪಣೆಯನ್ನ ಮಾಡ್ತಾನೆ ಅಂತಂದ್ರೆ ಪ್ರತಿ ಮನೆಗೂ ಕೂಡ ಒಬ್ಬೊಬ್ರು ಬರ್ಬೇಕು ಅಂತ ಹೇಳಿ ಆತ ಹೇಳ್ತಾನೆ ಹೆಜ್ಜೆಯನ್ನು ಬೇಟೆಗೆ ಹೋಗುವುದೆಂದರೆ ಹೋಗೋದು ಮೂರು ತಿಂಗಳು ಪ್ರಯಾಣ ಬರೋದು ಮೂರು ತಿಂಗಳು ಪ್ರಯಾಣ ಮತ್ತು ಅಲ್ಲಿರುವುದು ಮೂರು ತಿಂಗಳು ಹೀಗೆ ಆರು ಮೂರು ಒಂಬತ್ತು ತಿಂಗಳ ಸುದೀರ್ಘವಾದ ಹೆಜ್ಜೆಯನ್ನು ಪ್ರಯಾಣವಿದು ಹೋಗ್ಬೇಕಾದ್ರೆ ಮೂರು ತಿಂಗಳಾಗುತ್ತೆ ಬರಬೇಕಾದ್ರೆ ಮೂರು ತಿಂಗಳಾಗುತ್ತೆ ಮತ್ತು ಅಲ್ಲಿ ಆ ಕುಲದೇವರಿಗೆ ಬೇಕಾದಂತಹ ವಸ್ತುಗಳನ್ನು ಸಂಗ್ರಹಿಸೋಕ್ಕೆ ಬೇಕಾಗಿರುವಂತಹ ಸಮಯ ಮೂರು ತಿಂಗಳು ಅಂದರೆ ಒಟ್ಟು ಒಂಬತ್ತು ತಿಂಗಳು ಆಗುತ್ತೆ ಅದರಿಂದ ಕುರಬೊಕ್ಕಲಗೌಡನಾದಂತಹ ಆ ಕುಲದ ಯಜಮಾನ ಯಾವ ರೀತಿ ತೀರ್ಮಾನ ಮಾಡಿರ್ತಾನೋ ಅಪ್ಪಣೆಯನ್ನ ಮಾಡಿರ್ತಾನೋ ಆ ರೀತಿ ಎಲ್ಲರೂ ಕೂಡ ಪ್ರತಿ ಮನೆಗೂ ಕೂಡ ಒಬ್ಬೊಬ್ರು ಗಂಡು ಮಕ್ಕಳು ಅಲ್ಲಿ ಹೋಗ್ಲೇಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಈ ಕಥಾನ್ ಭಾಗದ ನಾಯಕನಾದ ದೇವಸೋಲಿಗನ ನೀಲಯ್ಯಗೆ ತನ್ನ ಹೆಂಡತಿಯಾದ ಸುರಸುಂದರಿ ಸಂಕಮನನ್ನ ಹಟ್ಟಿಯಲ್ಲಿ ಒಬ್ಬಳನ್ನೇ ಬಿಟ್ಟು ಬರಲು ವಿಪರೀತ ಅನುಮಾನ ನೋಡಿ ಇಲ್ಲಿ ಪ್ರತಿ ಮನೆಯಿಂದಲೂ ಕೂಡ ಒಬ್ಬೊಬ್ರು ಬರಬೇಕು ಹಾಗಾದ್ರೆ ಇಲ್ಲಿ ಈಗ ಆತ ಬೇರೆ ಮನೆ ಮಾಡಿಕೊಂಡು ಸಂಸಾರವನ್ನ ಮಾಡ್ತಾ ಇದ್ದಾನೆ ಯಾಕೆ ಅಂತಂದ್ರೆ ಅತಿಗೆ ನಾದನೀಯರು ಎಲ್ಲರೂ ಕೂಡ ಆಕೆಯನ್ನ ಬಂಜಿ ಅಂತ ಹೇಳಿ ಅವಮಾನಿಸಿದ್ರಿಂದ ಅದನ್ನ ನೊಂದ್ಕೊಂಡಿರುವಂತಹ ಅವರಿಬ್ರು ಕೂಡ ಅಲ್ಲಿಂದ ಹೊರಗಡೆ ಬಂದು ಬೇರೆ ಬೇರೆ ಅಂದರೆ ಬೇರೆ ಸಂಸಾರವನ್ನ ಈಗ ಮಾಡಿ ನೆಮ್ಮದಿಯಾಗಿದ್ದಾರೆ ಆದರೆ ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಜ್ಜೇನು ಬೇಟೆಗೆ ಅಂತ ಹೇಳಿ ಹೋಗಲೇಬೇಕು ಅದರಿಂದ ಹೆಜ್ಜೇನು ಬೇಟೆಗೆ ಹೋಗಬೇಕು ಅಂತಂದರೆ ವಜ್ರದ ಹೂಮಲೆಗೆ ಹೋಗಬೇಕು ಆ ವಜ್ರದ ಹೂಮಲೆಗೆ ಹೋಗಬೇಕು ಅಂತಂದರೆ ಹೋಗೋದು ಮೂರು ತಿಂಗಳು ಬರೋದು ಮೂರು ತಿಂಗಳು ಅಲ್ಲಿ ಎಲ್ಲವನ್ನು ಕೂಡ ಸಂಗ್ರಹಿಸೋಕ್ಕೆ ದೇವರಿಗೆ ಬೇಕಾದಂತಹ ವಸ್ತುಗಳನ್ನು ಸಂಗ್ರಹಿಸೋಕ್ಕೆ ಮೂರು ತಿಂಗಳು ಒಟ್ಟು ಒಂಬತ್ತು ತಿಂಗಳು ಬೇಕಾಗುತ್ತೆ ಹಾಗಾದ್ರೆ ಒಂಬತ್ತು ತಿಂಗಳು ಒಂಟಿಯಾಗಿ ತನ್ನ ಹೆಂಡತಿಯನ್ನ ಹೇಗಪ್ಪ ಬಿಟ್ಟು ಹೋಗೋದು ಅಂತ ಹೇಳಿ ಅಲ್ಲಿರುವ ನಮ್ಮ ಕಥಾ ನಾಯಕನಾದಂತಹ ದೇವಸೋಲಿಗ ನೀಲಯ್ಯನಿಗೆ ಅನ್ಸುತ್ತೆ ಯಾಕೆ ಅಂತಂದ್ರೆ ಅವನಿಗೆ ಹೆಂಡತಿಯ ಮೇಲೆ ಅನುಮಾನ ಯಾಕೆ ಅವಳು ಅತ್ಯಂತ ಚೆಲುವೆ ಸುರಸುಂದರಿ ಅದರಿಂದ ಅವಳೊಬ್ಬಳನ್ನೇ ಬಿಟ್ಟು ಹೋದ್ರೆ ಅವಳನ್ನ ಯಾರಾದರೂ ಬಂದು ಆರಿಸ್ಕೊಂಡು ಹೊರಟೋಗ್ತಾರೆ ಅಂತ ಹೇಳಿ ಅವನಿಗೆ ಅನುಮಾನ ಯಾರಿಗೆ ಸೋಲಿಗ ನೀಲಯ್ಯನಿಗೆ ನೋಡಿ ಅವಳನ್ನ ಕಾಡಿ ಬೇಡಿ ಪ್ರೀತಿಸಿ ಮದುವೆ ಆದವನು ಸೋಲಿಗ ನೀಲಯ್ಯ ಆದರೆ ಅವಳ ಚೆಲುವಿಗೆ ಮರುಳಾಗಿ ನಾನು ಇಲ್ಲದೆ ಇರುವಂತಹ ಸಮಯದಲ್ಲಿ ಬೇರೆ ಯಾರಾದರೂ ಬದ್ಬಿಟ್ಟು ಆಕೆಯನ್ನ ಕೊತ್ಕೊಂಡು ಹೊರಟೋಗ್ಬೋದು ಅನ್ನುವಂತಹ ಅನುಮಾನ ಅವನಲ್ಲಿ ಕಾಡುತ್ತೆ ಯಾವರಲ್ಲಿ ಅಂತಂದರೆ ಸೋಲಿಗ ನೀಲಯ್ಯನಲ್ಲಿ ಸರಿ ಸಂಕಮನ ಅಪ್ರತಿಮ ಸೌಂದರ್ಯಕ್ಕೆ ಸಂಕಮನ ಅಪ್ರತಿಮ ಸೌಂದರ್ಯಕ್ಕೆ ಮರಳಾಗಿ ಇವಳನ್ನು ಯಾರಾದರೂ ಹಾರಿಸಿಕೊಂಡು ಹೋದರೆ ಏನ್ ಗತಿ ಎನ್ನುವ ಚಿಂತೆಯಲ್ಲಿ ಆತ ಮುಳುಗಿದ ಸರಿ ಇದಕ್ಕೆ ಪರಿಹಾರ ಏನಪ್ಪ ಏನು ಮಾಡೋದು ಪರಿಹಾರವನ್ನು ಕಾಣದೇ ಕುಲದ ಮುಖಂಡನಲ್ಲಿಗೆ ಬಂದು ನಾನು ಬೇಟೆಗೆ ಬರುವುದಿಲ್ಲ ಪರಿಹಾರ ಏನು ಅಂತಂದ್ರೆ ನನ್ನ ಬೇಟೆಗೆ ಬರಲ್ಲ ಅಂತ ಹೇಳಿ ತಪ್ಪೊಪ್ಪಿಗೆಯನ್ನು ತಪ್ಪು ಕಾಣಿಕೆಯನ್ನ ನಾನು ಕೊಟ್ಬಿಡ್ತೀನಿ ಆಗ ನಾನು ಇವಳ ಜೊತೆ ಇರ್ಬೋದು ಏನೂ ತೊಂದರೆ ಆಗಲ್ಲ ಅಂತ ಹೇಳಿ ಅನ್ಕೋತಾನೆ ಯಾರು ನೀಲಯ್ಯ ಆದ್ರೆ ಅವನು ಬಂದು ಹೇಳ್ತಾನೆ ಮುಖಂಡಲಿ ಬಂದು ನಾನು ಬೇಟೆಗೆ ಬರಲ್ಲ ಬದಲಾಗಿ ನಾನು ದಂಡ ತೆರುತ್ತೇನೆ ಅಂದರೆ ತಪ್ಪೊಪ್ಪಿಗೆಯನ್ನ ಕಾಣಿಕೆಯನ್ನ ನಾನು ಕೊಟ್ಬಿಡ್ತೀನಿಯಪ್ಪ ಅಂತ ಹೇಳಿ ಆತ ಭಿನ್ನವಿಸ್ಕೊಳ್ತಾನೆ ಪ್ರಾರ್ಥಿಸ್ಕೊತಾನೆ ಉಳಿದವರು ತಕರಾರು ತೆಗೆದ್ರು ಆದ್ರೆ ಇದಕ್ಕೆ ಉಳಿದವರು ಕೂಡ ಅಲ್ಲಿದ್ದಂತಹ ಎಲ್ಲ ಜೊತೆಗಾರರು ಕೂಡ ತಕ್ರಾರು ತೆಗಿತಾರೆ ಇಲ್ಲ ಅದಾಗಲ್ಲ ಅಂತ ಹೇಳಿ ಕೊನೆಗೆ ನ್ಯಾಯ ಪಂಚಾಯಿತಿ ಹಾಗೆ ನೀನು ಕಡ್ಡಾಯವಾಗಿ ಹೆಜ್ಜೇನು ಬೇಟೆಗೆ ಬರಲೇಬೇಕು ಇಲ್ಲದಿದ್ರೆ ಕುಲದಿಂದ ಬಹಿಷ್ಕಾರ ಹಾಕುತ್ತೇನೆಂದು ಕುಲದ ಮುಖಂಡ ಗುಡುಗಿದ ನೋಡಿ ಇಲ್ಲ ಅಂತಂದ್ರೆ ಕುಲದಿಂದನೇ ನಿನ್ನನ್ನ ಬಹಿಷ್ಕಾರ ಹಾಕ್ತೀವಿ ಅಂತ ಹೇಳಿ ಕುಲದ ಮುಖಂಡ ಆತ ಗುಡುಕ್ತಾನೆ ಯಾರ ಮೇಲೆ ಅಂತಂದ್ರೆ ನೀಲಯ್ಯನ ಮೇಲೆ ಯಾಕೆ ನೀನು ಹೆಜ್ಜೆಯನ್ನು ಏನು ಬೇಟೆಗೆ ನಮ್ಮ ಜೊತೆ ನೀನು ಬರಲಿಲ್ಲ ಅಂತಂದ್ರೆ ಕುಲದಿಂದನೇ ನಿನ್ನನ್ನು ಹೊರಗಾಕ್ತೀವಿ ಅಂತ ಹೇಳಿ ಹೇಳ್ದ ಪರಿಹಾರ ಇವನಿಗೇನೂ ಕೂಡ ಸಿಗ್ಲಿಲ್ಲ ಅಯ್ಯೋ ತಪ್ಪು ಕಾಣಿಕೆಯನ್ನ ದಂಡವನ್ನ ಕಟ್ಟಾದರೂ ಕೂಡ ನಾನು ವಾಪಸ್ಸು ಅಲ್ಲೇ ಉಳ್ಕೋತೀನಿ ಮನೆಯಲ್ಲೇ ಅಂತ ಅಂದರೂ ಕೂಡ ಅದು ಕೂಡ ಅವನಿಗೆ ಆಗಲಿಲ್ಲ ಸರಿ ಒಂದು ವೇಳೆ ಬಹಿಷ್ಕಾರ ಹಾಕಿದ್ರೆ ಈಗ ಬಹಿಷ್ಕಾರ ಹಾಕಿದ್ರೆ ಏನಾಗುತ್ತೆ ಅನ್ಕೋತಾನೆ ಬಹಿಷ್ಕಾರ ಹಾಕಿದ್ರೆ ಏನಾಗುತ್ತೆ ನೋಡಿ ಬಹಿಷ್ಕಾರ ಹಾಕಿದ್ರೆ ಆಟಕ್ಕೆ ಕೂಟಕ್ಕೆ ಹಂತಿ ಒಂತಿಗೆ ಹಬ್ಬ ಉಣಿಮೆಗೆ ಹುಟ್ಟು ಸಾವಿಗೆ ಬರದ ಹಾಗೆ ಆಗುತ್ತೆ ಎಂದು ಭಾವಿಸಿದ ನೀಲೇಗೌಡ ಕೊನೆಗೆ ವನ ಮೀರುವ ಪಕ್ಷಿ ಕುಲ ಮೀರುವ ಮನಸ ಎರಡು ಹೊಂದಲ್ವಾ ವನವನ್ನ ಮೀರಿದ್ರು ಮೀರ್ಬೋದು ಆದ್ರೆ ಕುಲವನ್ನ ಮಾತ್ರ ಮೀರಬಾರ್ದು ಎಂದು ತೀರ್ಮಾನಿಸಿ ಕಡುಚೆಲುವೆ ಮಡದಿ ಸಂಕಮನಿಂದ ಬಲಗೈ ಭಾಷೆ ತೆಗೆದುಕೊಳ್ಳುವಂತಹ ಸಂದರ್ಭ ಈ ಕಥಾ ಭಾಗ ನಿಮಗೆ ಆರಂಭ ಆಗುತ್ತೆ ಕಥೆಯ ಹಿನ್ನೆಲೆಯನ್ನ ನಿಮಗೆ ಹೇಳಲಿಲ್ಲ ಅಂತಂದ್ರೆ ಕತೆ ಅರ್ಥ ಆಗಲ್ಲ ಅದ್ರಿಂದ ಅವನೇನು ತೀರ್ಮಾನ ಮಾಡ್ತಾನೆ ಅಂತಂದ್ರೆ ಅಯ್ಯೋ ಒಂದ್ ವೇಳೆ ಏನಾದ್ರೂ ಬಹಿಷ್ಕಾರ ಹಾಕ್ಬಿಟ್ರೆ ಕುಲದಿಂದನೇ ಹೊರಗೆ ಹಾಕ್ಬಿಟ್ರೆ ಎಲ್ಲ ಆಟಕ್ಕೆ ಕೂಟಕ್ಕೆ ಹಂತಿಗೆ ಒಂತಿಗೆ ಹಬ್ಬ ಹುಣ್ಣಿಮೆಗೆ ಹುಟ್ಟು ಸಾವಿಗೆ ಯಾರೂ ಕೂಡ ಬರದೇ ಆಗ ಹಂಗೋಗುತ್ತೆ ಅಂತ ಯಾವ ಆಚಾರ ವಿಚಾರಕ್ಕೂ ಕೂಡ ನನ್ನ ಕುಲದವರು ನನ್ನ ಜೊತೆಯಲ್ಲಿ ಸೇರದೆ ಹೋಗ್ತಾರೆ ಆಗ ಸಾಧ್ಯ ಆಗಲ್ಲ ಅಂತ ಕುಲವನ್ನು ಬಿಟ್ಟು ಬದುಕಕ್ಕೆ ಆಗಲ್ಲ ಅದಕ್ಕೆ ಅವನು ಕೊನೆಯದಾಗಿ ಅನ್ಕೋತಾನೆ ವನ ಮೀರುವಂತಹ ಪಕ್ಷಿ ಕುಲ ಮೀರುವಂತಹ ಆ ಎರಡೂ ಒಂದಲ್ವಾ ವನವನ್ನು ಮೀರಿದ್ರೂ ಕೂಡ ನಾನು ಕುಲವನ್ನು ಮೀರಬಾರ್ದು ಅಂದರೆ ಕುಲವನ್ನ ಮೀರಿ ಯಾವುದನ್ನು ಕೂಡ ನಾನು ನಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಅವರೊಂದಿಗೆ ಬಂಧು ಬಳಗ ಎಲ್ಲರೂ ಕೂಡ ಇದ್ರೆ ಮಾತ್ರ ಎಲ್ಲವೂ ಕೂಡ ಕ್ಷೇಮದಿಂದ ಇರ್ಲಿಕ್ಕೆ ಸಾಧ್ಯ ಸಹಕಾರ ಇದ್ರೆ ಮಾತ್ರ ಜೀವನ ನಡ್ಸಕ್ಕೆ ಸಾಧ್ಯ ಅಂತ ಹೇಳಿ ಅನ್ಕೊಂಡು ಆ ಕುಲದಿಂದ ನಾನು ದೂರ ಹೋಗಲ್ಲ ಹಾಗಾದ್ರೆ ಏನ್ ಮಾಡ್ತೀನಿ ನಾನು ಅಂತಂದ್ರೆ ಆದಂತಹ ಮಡದಿಯಾದಂತಹ ಸಂಕಮನಿಂದ ಬಲಗೈ ಭಾಷೆ ತೆಗೆದುಕೊಳ್ತೀನಿ ಅಂತ ಹೇಳಿ ಅವನು ತೀರ್ಮಾನವನ್ನ ಮಾಡ್ತಾನೆ ಅಂದ್ರೆ ಬಲಗೈ ಭಾಷೆಯನ್ನ ತಗೊಂಡ್ರೆ ಭಾಷೆಯನ್ನ ತಗೊಂಡ್ರೆ ಆಕೆ ಹೇಳದಂತೆ ಕೇಳ್ತಾಳೆ ಅದರಿಂದ ಭಾಷೆಯನ್ನ ತಗೋತೀನಿ ಅಂತ ಹೇಳಿ ಆ ನೀಲಯ್ಯ ತೀರ್ಮಾನವನ್ನ ಮಾಡ್ತಾನೆ ಇಲ್ಲಿಂದ ನಿಮಗೆ ಈ ಪದ್ಯ ಭಾಗ ಪ್ರಾರಂಭ ಆಗುತ್ತೆ ಆದ್ರೆ ಇಲ್ಲಿ ಗಂಡಿನ ಅಹಂಗೆ ಹೆಣ್ಣಿನ ಪ್ರತಿಭಟನೆ ಈ ಪಠ್ಯದ ಆಶಯ ಆಗಿದೆ ನೋಡಿ ಗಂಡಿನ ಅಹಂಗೆ ಹೆಣ್ಣಿನ ಒಂದು ಪ್ರತಿಭಟನೆ ಈ ಪಠ್ಯದ ಆಶಯ ಅಂದ್ರೆ ಪುರುಷ ಪ್ರಧಾನವಾದಂತಹ ಒಂದು ಪ್ರಪಂಚ ಗಂಡು ಹೇಳಿದಂಗೆ ಇರಬೇಕು ಅಂತ ಹೇಳಿ ಹೆಣ್ಣು ಗಂಡು ಹೇಳಿದಂಗೆ ಇರಬೇಕು ಅನ್ನುವಂತಹ ಕಾಲ ಅದರಿಂದ ಗಂಡಿನ ಅಹಂ ಇದೆಯಲ್ಲ ಅದಕ್ಕೆ ಹೆಣ್ಣು ಪ್ರತಿಭಟನೆಯನ್ನ ಮಾಡುವಂಥದ್ದು ಈ ಪಠ್ಯದ ಮುಖ್ಯ ಆಶಯ ಆಗಿದೆ ಭಾಷೆಯನ್ನ ಕೊಡು ಆಗ ನಾನು ಕುಲದವರ ಜೊತೆಯಲ್ಲಿ ಹೆಜ್ಜೇನು ಬೇಟೆಗೆ ಹೋಗ್ತೀನಿ ಅನ್ನೋದನ್ನ ನೀಲಯ್ಯ ಹೇಳ್ತಾನೆ ಆದ್ರೆ ಅದನ್ನ ಕಳಾಖಂಡಿತವಾಗಿ ನಿರಾಕರಿಸ್ತಾಳೆ ಸಂಕಮ್ಮ ಸತ್ಯವಂತೆಯಾದಂತಹ ಸಂಕಮ್ಮ ನೋಡಿ ಸಾಮಾನ್ಯವಾಗಿ ಜನಪದ ಸ್ತ್ರೀಯರು ಸರಳ ಸ್ವಭಾವದ ಪತಿಭಕ್ತಿಯರಾಗಿರುವುದೇ ಹೆಚ್ಚು ಆದ್ರೆ ಈ ಕಥಾಭಾಗದಲ್ಲಿ ನ್ಯಾಯೋಚಿತವಾದಂತಹ ರೀತಿಯಲ್ಲಿ ಗಂಡ ನಡೆದುಕೊಳ್ಳದೆ ಇದ್ದುದನ್ನು ಪ್ರತಿಭಟಿಸುವಂತಹ ಗಟ್ಟಿಗಿತ್ತಿಯಾದಂತಹ ಗೃಹಣಿಯನ್ನು ನಾವು ನೋಡ್ಬೋದು ಸಾಮಾನ್ಯವಾಗಿ ಮಕ್ಕಳು ಗಂಡನ ಮಾತಾನೆ ಅವತ್ತು ಕೂಡ ಮೀರಕ್ಕೆ ಹೋಗೋದೇ ಇಲ್ಲ ಆತನ ದರ್ಪವನ್ನ ಯಾರೂ ಕೂಡ ಪ್ರಶ್ನಿಸೋದೇ ಇಲ್ಲ ಅಲ್ವಾ ಅದು ಪುರುಷ ಪ್ರಧಾನ ಪ್ರಪಂಚದಲ್ಲಿ ಬದುಕ್ತಾ ಇರುವಂತವ್ರು ಅದರಿಂದ ಪ್ರಶ್ನೆ ಮಾಡಲ್ಲ ಯಾವುದನ್ನು ಕೂಡ ಪ್ರತಿಭಟಿಸಲ್ಲ ಏನೇ ತೊಂದರೆ ಆದರೂ ಕೂಡ ಅದೆಲ್ಲವನ್ನೂ ಕೂಡ ಸಹಿಸಿಕೊಂಡು ಸುಮ್ಮನೆ ಇರ್ತಾಳೆ ಅದು ಹೆಣ್ಣಿನ ಸ್ವಭಾವ ಅಲ್ವಾ ಜನಪದ ಹೆಣ್ಣುಮಗಳು ಹಾಗೇ ರೀತಿ ಇರೋದು ಗಂಡು ದರ್ಪವನ್ನು ತೋರಿಸ್ತಾನೆ ಇರ್ತಾನೆ ಪ್ರತಿ ಕಾಲದಲ್ಲೂ ಅನಾದಿ ಕಾಲದಿಂದಲೂ ಕೂಡ ನಾವು ಅದನ್ನು ನೋಡ್ಕೊಂಡು ಬರ್ತಾ ಇದ್ವಿ ಆದರೆ ಇಲ್ಲಿ ನೋಡಿ ಇಲ್ಲಿ ಈ ಕಥಾಭಾಗದಲ್ಲಿ ನ್ಯಾಯೋಚಿತವಾದಂತಹ ರೀತಿಯಲ್ಲಿ ಗಂಡು ನಡೆದುಕೊಳ್ಳದೇ ಇದ್ದುದನ್ನು ಅಂದರೆ ನ್ಯಾಯಯುತವಾದಂತಹ ರೀತಿಯಲ್ಲಿ ಗಂಡು ನಡ್ಕೊಳ್ಳಲ್ಲ ಅದನ್ನು ಪ್ರಶ್ನೆ ಮಾಡ್ತಾಳೆ ಸತ್ಯವಂತೆಯಾದಂತಹ ಸಂಕಮ ಅದನ್ನು ಪ್ರತಿಭಟಿಸುವ ಒಬ್ಬ ಗಟ್ಟಿಗತ್ತಿ ಗೃಹಿಣಿಯಾಗಿ ನಮಗೆ ಇಲ್ಲಿ ಸಂಕಮನ ನಾವು ಕಾಣ್ಬೋದು ಅಂದರೆ ಪ್ರಶ್ನೆಯನ್ನು ಮಾಡೋದ್ರ ಮೂಲಕ ಯಾವ ರೀತಿ ಎಂತಂದ್ರೆ ಆತ್ಮಾಭಿಮಾನವನ್ನ ಅವ್ರು ಯಾವತ್ತೂ ಕೂಡ ಮಾರ್ಕೊಳ್ಳಲ್ಲ ಅಂತಹ ಗಟ್ಟಿಗಿತಿಯಾದಂತಹ ಸ್ವಾಭಿಮಾನಿಯಾದಂತಹ ಸಂಕಮನನ ನಾವಿಲ್ಲಿ ಕಾಣ್ತೀವಿ ಅಂದ್ರೆ ನ್ಯಾಯಯುತವಾದಂತಹ ಪ್ರಶ್ನೆಯನ್ನ ಕೇಳ್ತಾಳೆ ಗಂಡಿನ ಆ ದರ್ಪಕ್ಕೆ ಆಕೆ ಒಪ್ಪದೆ ಆಕೆ ಪ್ರತಿಭಟಿಸುವಂತಹದ್ದನ್ನ ನಾವಿಲ್ಲಿ ನೋಡ್ಬೋದು ಸತ್ಯವಂತೆ ಸಂಕಮನ ಈ ಒಂದು ಕಥಾಭಾಗದಲ್ಲಿ ಇಲ್ಲಿಯ ಪತಿಯ ವಿರುದ್ಧ ದಂಗೆ ಹೆದ್ದ ಹೆಣ್ಣಿನ ಚಿತ್ರಣವಿದೆ ಪತಿಯ ವಿರುದ್ಧ ಸುಮ್ ಸುಮ್ನೆ ಅವಳು ದಂಗೆಯನ್ನ ಹೇಳಲ್ಲ ತನ್ನ ಆತ್ಮಾಭಿಮಾನಕ್ಕೆ ಯಾವಾಗ ಧಕ್ಕೆ ಉಂಟಾಗುತ್ತೆ ಅಂತ ಹೇಳಿ ಆಕೆಗೆ ಅನ್ಸುತ್ತೋ ಆಗ ಅವಳು ಸ್ವಾಭಿಮಾನಿಯಾದಂತಹ ಹೆಣ್ಮಗಳಾದಂತಹ ಸತ್ಯವತೆ ಸಂಕಮ್ಮ ಅವಳು ಗಂಡನ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾಳೆ ಶೀಲವನ್ನ ಸಂಕಿಸುವ ಬಲಗೈ ಭಾಷೆ ಕೊಡಲು ಸಂಕಮ್ಮ ನಿರಾಕರಿಸುತ್ತಾಳೆ ಅಲ್ವಾ ದಂಪತಿಗಳು ಅಂತಂದ್ರೆ ಇಬ್ರು ಕೂಡ ಒಪ್ಪಿ ನಡೆಯುವಂತಹ ಒಂದು ಸಂಬಂಧ ಅಂದ್ರೆ ಇಬ್ರಿಗೂ ಕೂಡ ಯಾವುದೇ ರೀತಿಯ ಒಂದು ಸಂಶಯ ಅನ್ನೋದು ಇರದೆ ಇಬ್ರು ಕೂಡ ಒಂದು ಮನೆಯ ಎರಡು ಇಬ್ಬರು ಕೂಡ ಯಜಮಾನರು ಅಂತ ಹೇಳಿ ದಂಪತಿ ಅಂತ ಹೇಳಿ ಹೇಳ್ತೀವಿ ದಂಪತಿ ಅಂತಂದ್ರೆ ಅರ್ಥ ಒಂದು ಮನೆಯ ಇಬ್ಬರು ಯಜಮಾನರು ಅಂತ ಅಂದ್ರೆ ಮೈ ಮನಸ್ಸು ಎಲ್ಲವನ್ನೂ ಕೂಡ ಇಬ್ರು ಕೂಡ ಹಂಚಿಕೊಂಡು ಅಂದ್ರೆ ಹೋಗ್ತಾ ಇರುವಂತಹ ನಡ್ಸ್ಕೊಂಡು ಹೋಗ್ತಾ ಇರುವಂತಹ ಆ ಸಂಸಾರದಲ್ಲಿ ಅನುಮಾನ ಅನ್ನೋದು ಹುಟ್ಟಬಿಟ್ರೆ ಆ ಸಂಸಾರ ಛಿದ್ರ ಛಿದ್ರ ಆಗೋಗುತ್ತೆ ಅದರಿಂದ ನಂಬಿಕೊಂಡು ಅಂತಂದ್ರೆ ದಂಪತಿಗಳು ನಂಬಿಕೆಯಿಂದ ಜೀವನವನ್ನ ನಡೆಸ್ತಾ ಇರ್ತಾರೆ ನಂಬಿಕೆಯೇ ಇಲ್ಲ ಅಂತಂದ್ರೆ ಜೀವನವನ್ನ ನಡೆಸೋದಾದ್ರೂ ಹೇಗೆ ಸಂಶಯದ ಹುಳು ಒಂದ್ಸಲ ಬಂದ್ಬಿಡ್ತು ಅಂತಂದ್ರೆ ತಲೆಗೆ ಮತ್ತೆ ನಂಬಿಕೆ ಅನ್ನೋದು ಬರಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇಲ್ಲಿ ಪತ್ನಿಯ ಶೀಲವನ್ನ ಶಂಕಿಸುವಂತಹ ನೀಲಯ್ಯನ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾಳೆ ಸತ್ಯವಂತೆಯಾದಂತಹ ಸಂಕಮ ನೋಡಿ ಶೀಲವನ್ನ ಶಂಕಿಸುವಂತಹ ಬಲಗೈ ಭಾಷೆ ಕೊಡಲು ಸಂಕಮ ನಿರಾಕರಿಸ್ತಾಳೆ ಅಲ್ಲ ಭಾಷೆ ಯಾಕಪ್ಪ ಕೊಡಬೇಕು ನಂಬಿಕೆಯಿಂದ ಜೀವನವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಭಾಷೆ ಯಾವುದಕ್ಕೂ ಕೂಡ ವ್ಯರ್ಥ ಅಂತ ಭಾಷೆಯನ್ನ ಕೊಡು ಕೇಳ್ತಾ ಇದ್ದಾನೆ ಅಂತಂದ್ರೆ ನಂಬಿಕೆ ಇಲ್ಲ ಅನ್ನೋದು ಅರ್ಥ ಅದರಿಂದ ಅಲ್ಲಿ ಆಕೆ ಅದನ್ನ ನಿರಾಕರಿಸ್ತಾಳೆ ಸತ್ಯವಂತೆಯಾದಂತಹ ಸಂಕಮ ಆದ್ದರಿಂದ ಬಲಗೈ ಭಾಷೆ ಕೊಟ್ಟಿದ್ದರಿಂದ ಶುದ್ಧ ಶೀಲರಾಗಿ ಉಳಿಯದವಳು ಇಲ್ಲದಿದ್ದರೆ ಪಾತಿವೃತ್ಯ ಕಳೆದುಕೊಳ್ಳುತ್ತಿದ್ದಳು ಎಂಬ ಅರ್ಥ ಬರುವುದರಿಂದ ಭಾಷೆಯನ್ನು ಕೊಡದೆಯೇ ನಾನು ಶುದ್ಧ ಶೀಲದವಳಾಗಿರುತ್ತೇನೆ ಎನ್ನುವ ಆತ್ಮಾಭಿಮಾನದ ಮಾತು ಸಂಕಮನದು ಅಂದ್ರೆ ಭಾಷೆಯನ್ನ ಕೊಡದೇ ನಾನು ಶುದ್ಧಳಾಗಿದ್ದೀನಿ ಅಂತ ನೀನು ಬಲಗೈಯನ್ನ ಭಾಷೆಯನ್ನ ಕೊಟ್ರೆ ಮಾತ್ರ ನೀ ಶುದ್ಧಳಾಗಿದ್ದೀಯಾ ಅಂತ ಹೇಳಿ ಶಂಕಿಸುವಂತಹ ಮನೋಭಾವದ ಗಂಡಿನ ವಿರುದ್ಧವಾಗಿ ಈಕೆ ಹೇಳ್ತಾಳೆ ಅಂದ್ರೆ ನ್ಯಾಯಯುತವಾದಂತಹ ಒಂದು ಪ್ರಶ್ನೆಯನ್ನ ಕೇಳ್ತಾಳೆ ಬಲಗೈ ಭಾಷೆಯನ್ನ ಕೊಡದೆಯೇ ನಾನು ಶುದ್ಧವಾಗಿದ್ದೀನಿ ಅಂತ ಅದನ್ನ ಶಂಕಿಸುವಂತಹ ಒಂದು ಮನೋಧರ್ಮವನ್ನ ಗಂಡು ಬೆಳೆಸ್ಕೊಳ್ಬಾರ್ದು ಅನ್ನುವಂತಹ ನೀತಿಯನ್ನು ಕೂಡ ಇಲ್ಲಿ ಸತ್ಯವಂತೆ ಸಂಕಮನ ಮೂಲಕ ನಮಗೆ ಅದು ತಿಳಿ ಹೇಳುತ್ತೆ ಅದರಿಂದ ಇಬ್ಬರೂ ಕೂಡ ಹೊಂದಾಣಿಕೆಯಿಂದ ಒಬ್ರಿಗೊಬ್ರು ನಂಬಿಕೊಂಡು ಬದುಕುವಂತಹ ಗಂಡ ಹೆಂಡತೆಯ ಒಂದು ಈ ಒಂದು ಜೀವನದಲ್ಲಿ ಯಾವ ರೀತಿ ಅನುಮಾನ ಅನ್ನೋದು ಹುಟ್ಟಬಾರ್ದು ಅನುಮಾನ ಅನ್ನೋದು ಹುಟ್ಟಿದಂತಹ ನೀಲೆಯ ಯಾವ ಯಾವ ರೀತಿಯ ಒಂದು ಪರೀಕ್ಷೆಯನ್ನು ಸಂಗಮನಿಗೆ ಮಾಡ್ತಾಳೆ ಯಾವ ಯಾವ ರೀತಿಯ ತೊಂದರೆಗಳನ್ನು ಕೊಡ್ತಾನೆ ಕೊನೆಗೆ ಸತ್ಯವಂತೆಯಾದಂತಹ ಸಂಕಮನಿಗೆ ಯಾವ ರೀತಿ ಮಹದೇಶ್ವರ ಒಲಿದು ಬರ್ತಾನೆ ಅನ್ನೋದನ್ನ ನಾವು ಈ ಮಧ್ಯ ಭಾಗದಲ್ಲಿ ನೋಡ್ತೀವಿ ಅದರಿಂದ ಸತ್ಯವಂತೆಯಾಗಿ ನಾನು ಇದ್ದೀನಿ ಬಲಗೈ ಭಾಷೆಯನ್ನ ನಾನು ನಿನಗೆ ಕೊಡಲ್ಲ ಅನ್ನೋದನ್ನ ದಿಟ್ಟತನದಿಂದ ಹೇಳುವಂತಹ ಸಂಕಮ ನಾವಿಲ್ಲಿ ಕಾಣ್ತೀವಿ ಆಗ ದೇವಸೋಲಿಗ ನೀಲಯ್ಯ ಕುಲದ ಎಂದಿನ ಸಂಪ್ರದಾಯದಂತೆ ಕಡ್ಡಾಯವಾಗಿ ಹೆಜ್ಜೇನು ಬೇಟೆಗೆ ಒಲ್ಲದ ಮನಸ್ಸಿನಿಂದ ಹೊರಡಲು ಸಿದ್ಧನಾಗುತ್ತಾನೆ ಆದ್ರೆ ಈಗ ಆಕೆ ಹೇಳ್ತಾಳೆ ನಿರಾಕರಿಸ್ತಾಳೆ ನಾನು ಬಲಗೈ ಭಾಷೆಯನ್ನ ಕೊಡಲ್ಲ ನಾನು ಶುದ್ಧನಾಗಿಯೇ ಇದ್ದೀನಿ ಅನ್ನೋದನ್ನ ಆಕೆ ಹೇಳ್ತಾಳೆ ಭಾಷೆಯನ್ನ ಕೊಡೋದ್ರ ಮೂಲಕ ನನ್ನ ಆತ್ಮಾಭಿಮಾನವನ್ನ ನಾನ್ ಮಾರ್ಕೊಳ್ಳಲ್ಲ ಅನ್ನೋದನ್ನ ಸಂಕಮ ಹೇಳ್ತಾಳೆ ಇಲ್ಲಿ ದೇವಸೌಲಿಗ ನೀಲಯ್ಯ ಈಗ ಏನಾದ್ರು ಏನ್ ಮಾಡ್ಬೇಕು ಅಂತಂದ್ರೆ ಕುಲದ ಮುಖಂಡನ ಹತ್ರನು ಕೂಡ ಹೋಗಿ ಕೇಳ್ಕೊತಾನೆ ನಾನು ದಂಡವನ್ನ ಕಟ್ತೀನಿ ಆದ್ರೆ ನಾನು ಇಲ್ಲಿ ಕುಲದಲ್ಲಿ ಸೇರುವಂತಹ ಜನರು ಸೇರುವಂತಹ ಹೋಗುವಂತಹ ಒಂದು ಹೆಜ್ಜೆಯನ್ನು ಬೇಟೆಗೆ ನಾನು ಬರಲ್ಲ ಅನ್ನೋದನ್ನ ಆತ ಹೇಳ್ತಾನೆ ಆದ್ರೆ ಕುಲದ ಯಜಮಾನ ಅವನಿಗೆ ಕಟ್ಟಪ್ಪಣೆಯನ್ನ ಮಾಡೋದ್ರಿಂದ ಬಹಿಷ್ಕಾರ ಆಗ್ತೀವಿ ಬರ್ಲಿಲ್ಲ ಅಂತ ಅಂದ್ರೆ ಅಂತ ಹೇಳೋದ್ರಿಂದ ಆತ ಒಪ್ಕೊಳ್ಬೇಕಾಗುತ್ತೆ ಕುಲದಲ್ಲಿ ಹೆಜ್ಜೆಯನ್ನು ಬೇಟೆಗೆ ಹೋಗ್ಲೇಬೇಕಾಗುತ್ತೆ ಸರಿ ಆತ ಹೊರಡಲು ಮನಸ್ಸು ಮಾಡ್ತಾನೆ ಆದ್ರೆ ಸುರಸುಂದರಿ ಆದಂತಹ ತನ್ನ ಹೆಂಡತಿ ಸಂಕಮ್ಮನನ್ನೊಬ್ಳೆ ಹಟ್ಟಿಯಲ್ಲಿ ಬಿಟ್ಟು ಹೋಗಲು ವಿಪರೀತ ಅನುಮಾನ ಕಾಡುತ್ತೆ ಅವನು ಹೋಗಲು ಸಿದ್ಧನಾಗ್ತಾನೆ ಸರಿ ಬೇಟೆಗೆ ಹೋಗಲು ಸಿದ್ಧನಾಗ್ತಾನೆ ಆದರೆ ಸುಂದರಿ ಆಗಿರುವಂತಹ ಅಪ್ರತಿಮ ಸುಂದರಿ ಆಗಿರುವಂತಹ ಸಂಕಮನನ್ನ ಬಿಟ್ಟು ಹೆಜ್ಜೇನು ಬೇಟೆಗೆ ಹೋಗಲು ಅವನಿಗೆ ಅನುಮಾನ ಇಲ್ಲಿ ಕಾಡುತ್ತೆ ಯಾಕೆ ಅಂತಂದ್ರೆ ತಾನು ಇಲ್ಲದೇ ಇರುವಂತಹ ಸಮಯದಲ್ಲಿ ಆಕೆಯನ್ನ ಯಾರ್ಯಾರು ಬಂದು ಒಲುಮೆ ಮದ್ದನ್ನ ಕೊಟ್ಟು ಒಲಿಸ್ಕೊಂಡು ಅವಳನ್ನ ಹಾರಿಸ್ಕೊಂಡು ಹೊರಟೋಗ್ಬೋದು ಅನ್ನುವಂತಹ ಅನುಮಾನ ಅವನಲ್ಲಿ ಕಾಡುತ್ತೆ ನೀಲಯ್ಯನಲ್ಲಿ ಸರಿ ಕಡ್ಡಾಯವಾಗಿ ಹೆಜ್ಜೇನು ಬೇಟೆಗೆ ಹೊರಡಲು ನಿಂತ ನೀಲಯ್ಯ ತನ್ನ ಹೆಂಡತಿಯಾದ ಸಂಕಮ್ಮನಿಗೆ ನನ್ನ ಬಲಗೈ ಬಾ ಮುಟ್ಟಿ ಭಾಷೆ ಕೊಟ್ಟು ನನ್ನನ್ನು ಹೆಜ್ಜೇನು ಮಲೆಯ ಬೇಟೆಗೆ ಕಳುಹಿಸು ಎಂದು ಕೇಳುತ್ತಾನೆ ನನಗೆ ಭಾಷೆಯನ್ನು ಕೊಡು ನನ್ನನ್ನ ನೀನು ಹೆಜ್ಜೇನು ಬೇಟೆಗೆ ಕಳುಹಿಸು ಭಾಷೆಯನ್ನು ಕೊಟ್ಟು ಕಳುಹಿಸು ಅಂತ ಹೇಳಿ ಆತ ಹೇಳ್ತಾನೆ ನಾನು ಬಲಗೈ ಮುಟ್ಟಿ ಯಾಕೆ ಕೊಡಬೇಕು ಅಂತ ತಪ್ಪು ನೆಪ್ಪನ್ನ ನಾನೇನ್ ಮಾಡಿದ್ದೀನಿ ಎಂದು ಪ್ರಶ್ನಿಸುತ್ತಾಳೆ ಸಂಕಮ್ಮ ನೋಡಿ ಬಲಗೈ ಭಾಷೆಯನ್ನು ಯಾಕೆ ಕೊಡಬೇಕು ಅಂತ ಅಲ್ವಾ ಆ ರೀತಿ ತಪ್ಪನ್ನ ನಾನೇನಾದರೂ ಮಾಡಿದೀನಾ ನೋಡಿ ಅಂತಹ ತಪ್ಪು ನೆಪುಗಳನ್ನ ಮಾಡಿದು ನಿನಗೆ ಕಂಡಿದ್ದೇ ಆದಲ್ಲಿ ನನ್ನ ತಂದೆ ತಾಯಿ ಅತ್ತೆ ಮಾವ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಮೈದ್ನ ಅತ್ತಿಗೆ ನಾದಿನಿ ಬಂದು ಬಳಗ ಕೊನೆಗೆ ಕುಲದವರನ್ನ ಒಟ್ಟಿಗೆ ಸೇರಿಸಿ ನ್ಯಾಯ ಮಾಡಿಸಿ ನನ್ನ ತಪ್ಪನ್ನು ಎತ್ತಿ ತೋರಿಸಿ ನನಗೆ ಕೊಟ್ಟಿರುವ ದಕ್ಷಿಣೆ ವಾಪಸ್ಸು ಪಡೆದು ನನ್ನನ್ನು ಬಿಡು ಎಂದು ಗಂಡನಿಗೆ ಸವಾಲು ಹಾಕುತ್ತಾಳೆ ಸಂಕಮ್ಮ ಅಲ್ಲಪ್ಪ ನಾನು ತಪ್ಪ ಏನಾದರೂ ಮಾಡಿದ್ದೀನ ಅಂತಹ ತಪ್ಪೇನಾದರೂ ನನ್ನಲ್ಲಿ ಕಂಡು ಬಂದರೆ ನನ್ನ ತಂದೆ ತಾಯಿಯರನ್ನು ಕಳಿಸು ಅತ್ತೆ ಮಾವಂದ್ರನ್ನ ಕರೆಸು ಭಾವ ಮೈದ್ರನ್ನ ಕರೆಸು ನಿನ್ನ ಬಂಧು ಬಳಗದವ್ರನ್ನ ಕಳಿಸು ಎಲ್ಲ ಕುಲದವ್ರನ್ನೂ ಕೂಡ ಸೇರಿಸು ಆಮೇಲೆ ನನಗೆ ಕೊಟ್ಟಿದ್ದೀಯಲ್ಲ ವಧು ದಕ್ಷಿಣೆಯಾಗಿ ಆ ಒಂದು ತೆರವನ್ನು ನೀನು ತೆಗೆದುಕೊಂಡು ನನ್ನನ್ನು ಬಿಟ್ಬಿಡು ಅಂತ ಹೇಳಿ ಆಕೆ ಹೇಳ್ತಾಳೆ ಸತ್ಯವತಿಯಾದಂತಹ ಸಂಕಮ ಆದರೆ ನನ್ನ ಮೇಲೆ ಶಂಕೆಯನ್ನು ಪಟ್ಬಿಟ್ಟು ನನ್ನಿಂದ ಬಲಗೈ ಭಾಷೆಯನ್ನು ಮಾತ್ರ ನೀನು ಪಡೆದುಕೊಳ್ಳಲಾರೆ ಆ ರೀತಿ ಆತ್ಮಾಭಿಮಾನವನ್ನು ನಾನು ಮಾರ್ಕೊಳ್ಳಲಾರೆ ಅಂತ ಹೇಳಿ ದಿಟ್ಟತಿನದಿಂದ ಆ ಸಂಕಮ ಮಾತನ್ನ ತನ್ನ ಗಂಡನಾದಂತಹ ನೀಲಯ್ಯನಿಗೆ ಹೇಳ್ತಾಳೆ ನೋಡಿ ಅದನ್ನ ಯಾವ ರೀತಿ ಅದನ್ನ ಆಕೆ ಹೇಳ್ತಾಳೆ ಯಾವ ರೀತಿ ಅದನ್ನ ಹಾಡ್ತಾರೆ ಅನ್ನೋದನ್ನ ನೋಡೋಣ ಇಲ್ಲಿ ಅಂದ್ರೆ ತಂದೆ ತಾಯಿಯನ್ನ ಕರ್ಸು ಅಂತ ಹೇಳಿ ಹೇಳುವಂತಹ ಒಂದು ಸಂದರ್ಭ ನೋಡಿ ಅದು ಹೀಗೆ ಬರುತ್ತೆ ತಂದೆ ತಾಯಿಯ ಕರ್ಸಯ್ಯ ಅತ್ತೆ ಮಾವರ ಕರ್ಸಯ್ಯ ಅಣ್ಣ ತಂದಿರ ಕರ್ಸಯ್ಯ ಅಕ್ಕ ತಂಗ್ಯರ ಕರ್ಸಯ್ಯ ಭಾವ ಮೈದ್ನರ ಕರ್ಸಯ್ಯ ಅಕ್ಕಿ ನಾರ್ನಿಯರ ಕರ್ಸಯ್ಯ ಬಂಧು ಬಳಗವ ಕರ್ಸಯ್ಯ ಕುಳ್ನೆಲ್ಲ ಕೂಡ್ಸಯ್ಯ ನ್ಯಾಯಾನಾದ್ರೆ ಮಾಡ್ಸಯ್ಯ ತೆಪ್ಪು ನೆಪ್ಪು ತೋರ್ಸಯ್ಯ ಅಂದರೆ ನನ್ನ ತಪ್ಪು ಏನಿದೆ ಅದನ್ನ ನಿನ್ ತೋರಿಸು ಎಲ್ಲ ಬಂಧು ಬಳಗದವರನ್ನ ಕರಿ ನಿಮ್ಮ ತಂದೆ ತಾಯಿಯರನ್ನ ನಮ್ಮ ತಂದೆ ತಾಯಿಯನ್ನ ಅತ್ತೆ ಮಾವಂದ್ರನ್ನ ಎಲ್ಲರನ್ನು ಕೂಡ ಕರಿ ಅನ್ನೋದನ್ನ ಆಕೆ ಹೇಳ್ತಾಳೆ ಏನು ತಪ್ಪು ಅನ್ನೋದನ್ನ ಹೇಳು ಆದ್ರೆ ನೀಲಯ್ಯ ದಕ್ಷಿಣೆ ವಾಪಸ್ಸು ಕೊಟ್ಟು ನಿನ್ನನ್ನು ಬಿಡಲು ನೀನೇನು ದನ ಕರು ಕೋಳಿ ಆಡು ಎಮ್ಮೆನಾ ಎಂದು ಪ್ರಶ್ನಿಸುತ್ತಾನೆ ವಧು ದಕ್ಷಿಣೆಯನ್ನ ವಾಪಸ್ ಕೊಟ್ಬಿಟ್ಟು ನೀನ ವಾಪಸ್ ಕೊಡಕ್ಕೆ ನೀನೇನು ದನವ ಕುರಿಯ ಕೋಳಿನ ಆಡ ಎಮ್ಮೆನಾ ಅಂತ ಹೇಳಿ ನೀಲಯ್ಯ ಪ್ರಶ್ನೆಯನ್ನ ಮಾಡ್ತಾನೆ ನೀನೊಬ್ಬಳೆ ಈ ಕಾಡು ಪೋಡಿನ ಒಂಟಿ ಸೊಪ್ಪಿನ ಗುಡಿಸಲಿನಲ್ಲಿ ಇರುವಾಗ ಮುತ್ತು ಮುತ್ತು ಎಂದು ಮುತ್ತು ಮಾರಲು ಮುತ್ತಿನ ಶೆಟ್ಟಿ ಬರ್ತಾನೆ ನೀನು ಮುತ್ತನ್ನು ನೋಡಿ ಕೊಳ್ಳುವ ಆಸೆಯಿಂದ ಮುತ್ತಿನ ಶೆಟ್ಟಿಯನ್ನು ಮನೆಗೆ ಕರೆದು ಚಾಪೆ ಹಾಕಿ ಬಯಸಿದ ಮುತ್ತನ್ನು ಆರಿಸುವಾಗ ನೀವಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರನ್ನು ನೋಡಿ ಇಬ್ಬರಲ್ಲೂ ಅನುರಾಗ ಬೆಳೆಯುತ್ತೆ ಮುತ್ತಿನ ಶೆಟ್ಟಿ ನಿನ್ನ ಅಂದ ಚಂದ ದಪ್ಪ ದುಡುವ ಕೆಂಪು ರಂಪು ನಡು ನಡಿಗೆ ನೋಡಿ ನಿನ್ನ ಮೇಲೆ ಕಣ್ಣು ಮಡಗಿ ನಿನಗೆ ಒಲಮೆ ಮದ್ದನ್ನು ಕೊಟ್ಟು ನಿನ್ನನ್ನು ಹೊಲಿಸಿಕೊಂಡು ಹಾರಿಸ್ಕೊಂಡು ಹೋಗ್ತಾನೆ ನೀನು ಅವನೊಂದಿಗೆ ಹೋಗಿ ನನ್ನ ಕುತ್ತಿಗೆಗೆ ನೇನು ಬಿತ್ತೀಯಾ ಎಂದು ಮರು ಪ್ರಶ್ನಿಸುತ್ತಾನೆ ಅಂದ್ರೆ ನಾನಿಲ್ಲದೆ ಇರುವಂತಹ ಸಮಯದಲ್ಲಿ ಯಾರ್ಯಾರು ಬರ್ತಾರೆ ಯಾರ್ಯಾರು ಬಂದು ನೋಡಿ ಅವನ ಕಲ್ಪನೆ ಎಂತದ್ದು ಅಂತ ತನ್ನ ಸುರಸುಂದರಿಯಾದಂತಹ ಹೆಂಡತಿ ಒಬ್ಬಳೆ ಈ ಒಂದು ಒಂಟಿಯಾಗಿ ಇರುವಂತಹ ಒಂದು ಸಂದರ್ಭದಲ್ಲಿ ಯಾರ್ಯಾರು ಬರ್ಬೋದು ಯಾರ್ಯಾರು ಬಂದು ಆಕೆಯನ್ನ ಹೊತ್ಕೊಂಡು ಹೊರಟೋಗ್ಬೋದು ಅಂತ ಹೇಳಿ ಆ ರೀತಿ ಆತ ಮಾತನಾಡ್ತಾನೆ ಯಾವ ರೀತಿ ಶಂಕೆ ಪಡ್ತಾನೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ನೋಡಿ ನಿನಗೆ ನಾನು ನಾನು ಇಲ್ಲದೇ ಇರುವಂತಹ ಒಂದು ಸಮಯದಲ್ಲಿ ಅಂತಂದ್ರೆ ಇದನ್ನೇ ಈಗಾಗ್ಲೇ ನಾವು ಮಾತನಾಡಿದ್ವಿ ಏನು ಅಂತಂದರೆ ಒಂಬತ್ತು ತಿಂಗಳು ಒಟ್ಟು ಒಂಬತ್ತು ತಿಂಗಳು ಅವರು ಹೆಜ್ಜೆನೋ ಮಲೆಯಿಂದ ಬರಬೇಕು ಅಂತಂದರೆ ಆ ವಜ್ರದ ಒಂದು ಹೂಮ ಮಲೆಯಿಂದ ಬರಬೇಕು ಅಂತಂದರೆ ಒಂಬತ್ತು ತಿಂಗಳು ಆಗುತ್ತೆ ಆ ಒಂಬತ್ತು ತಿಂಗಳವರೆಗೂ ಕೂಡ ಒಂಟಿಯಾಗೆ ಸಂಕಮ್ಮ ಇರ್ತಾಳೆ ಹಾಗಾದರೆ ಸಂಕಮ್ಮನನ್ನು ಅತ್ಯಂತ ಸುಂದರಿಯಾದಂತಹ ಸಂಕಮ್ಮನನ್ನ ನೋಡಲು ಯಾರ್ಯಾರು ಬರ್ಬೋದು ಅವ್ರಿಗೆ ಯಾವ ರೀತಿ ಒಲಮೆ ಮದ್ದನ್ನು ಕೊಟ್ಟು ಪ್ರೀತಿಯಿಂದ ಅವರನ್ನು ಒಲಿಸ್ಕೊಂಡು ತನ್ನ ಕಡೆಗೆ ಒಲಿಸ್ಕೊಂಡು ಯಾವ ರೀತಿ ಇವಳನ್ನು ಕರ್ಕೊಂಡು ಹೊರಟೋಗ್ಬೋದು ಅನ್ನೋದನ್ನು ಶಂಕ ಪಡ್ತಾನೆ ನೀಲಯ್ಯ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ ಮುತ್ತಿನ ಶೆಟ್ಟಿ ಬರ್ತಾನೆ ಆ ಮುತ್ತಿನ ಶೆಟ್ಟಿ ಬಂದಾಗ ನೀನು ಕೂಡ ಏಕೆಂತಂದರೆ ಮಕ್ಕಳಿಗೆ ಮುತ್ತು ರತ್ನ ವಜ್ರ ವೈಢರ್ಯ ಅನ್ನುವಂತಹ ಆಭರಣಗಳು ಬಹಳ ಪ್ರೀತಿ ಆಕರ್ಷಕನು ಕೂಡ ಅದರಿಂದ ಆ ಮುತ್ತಿನ ಶೆಟ್ಟಿ ಬಂದಂತಹ ಸಮಯದಲ್ಲಿ ನೀನು ಆತನನ್ನು ಹೇಗೆ ಸ್ವಾಗತಿಸ್ಬೋದು ಅವನು ನಿನ್ನ ಕೈಯನ್ನು ಹೇಗೆ ಇಟ್ಕೋಬೋದು ನಿನ್ನ ರಂಗನ್ನು ಯಾವ ರೀತಿ ಅವನು ನೋಡ್ಬೋದು ನಿನ್ನ ಚೆಲುವಿಗೆ ಅವನು ಮಾರೋಗಿ ಏನೇನು ಮಾಡ್ಬೋದು ಅನ್ನೋದನ್ನು ಇಲ್ಲಿ ನೀಲಯ್ಯ ಹೇಳ್ತಾನೆ ಮುಂದುವರಿದು ಹೆಣ್ಣೆಮ್ಮ ಹೆಣ್ಣು ಜನ್ಮಕ್ಕೆ ಮುತ್ತು ರತ್ನ ಬಳೆ ಬಂಗಾರ ಅಂದರೆ ಇಷ್ಟ ನಾನು ಬಡಗಲು ಹೋದಂತಹ ಸಂದರ್ಭದಲ್ಲಿ ನಾನು ಬಡಗಲು ಗಿಡಗೆ ಅಂತಂದ್ರೆ ಉತ್ತರದ ಗಿದಿಕ್ಕಿಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಬಳೆಗಾರ ಶೆಟ್ಟಿ ಬಳೆಬಳೆ ಎಂದು ಸಾರುತ್ತಾ ಇರಬೇಕಾದ್ರೆ ಬಳೆಯನ್ನ ಕೊಳ್ಳುವ ಆಸೆಯಿಂದ ಬಳೆಗಾರ ಶೆಟ್ಟಿಯನ್ನ ಹಟ್ಟಿಗೆ ಕರೆದು ಚಾಪೆ ಹಾಕಿ ನಿನ್ನ ಬಲಗೈ ಕೊಟ್ಟು ಬಳೆ ತೊಡಿಸಿಕೊಳ್ಳುತ್ತಿರುವಾಗ ನಿನ್ನ ಸೌಂದರ್ಯಕ್ಕೆ ಮಾರು ಹೋದ ಬಳೆಗಾರ ಶೆಟ್ಟಿ ಚಂದದ ಬಳೆ ತೊಡಿಸುತ್ತಾ ನಿನ್ನ ದುಂಡಾದ ತೋಳ ಹಿಡಿದು ಕಂಡು ಕಾಣದ ಹಾಗೆ ನಿನ್ನ ಕೈ ಹಿಸುಕುತ್ತಾನೆ ನಿನ್ನ ಮೇಲೆ ಕಣ್ಣು ಮಡಗಿ ಒಲವಿನ ಮದ್ದನ್ನ ಕೊಡುವುದರ ಮೂಲಕ ಒಲಿಸಿಕೊಂಡು ನಿನ್ನನ್ನು ಹಾರಿಸಿಕೊಂಡು ಹೋದ್ರೆ ನನ್ ಗತಿಯೇನು ನನ್ನ ಬಾಯಿಗೆ ಮಣ್ಣು ಹಾಕ್ತೀಯಾ ಅಂತ ಹೇಳಿ ಪ್ರಶ್ನೆ ನೋಡಿ ನನ್ನ ಬಾಯಿಗೆ ಮಣ ಆಗ್ತೀಯಾ ನೀನು ಅಂತ ಯಾಕೆ ಅಂತಂದ್ರೆ ನೀನ್ ಇಲ್ದೆ ನಾನ್ ಸತ್ತಂಗೆ ನೀನಿಲ್ಲ ಅಂತಂದರೆ ನಾನು ಸತ್ತೋಗ್ತೀನಿ ಈ ಬಳೆಗಾರ ಬಂದ್ಬಿಟ್ಟು ನಿನ್ನನ್ನ ಹೊಲಸ್ಕೊಂಡು ಹೊರಟೋದ್ರೆ ಅವನು ಒಲಮೆ ಮದ್ದನ್ನ ನೀಡಿ ನಿನ್ನನ್ನ ಹೊಲಿಸ್ಕೊಂಡು ಹೊರಟೋದ್ರೆ ನಾನೇನ್ ಮಾಡಲಿ ನನ್ನ ಬಣ್ಣಿಗೆ ನನ್ನ ಬಾಯಿಗೆ ನಿಮ್ಮ ಅಣ್ಣ ಆಗ್ತೀಯಾ ಅಂತಂದ್ರೆ ನನ್ನನ್ನು ಸಾಯಿಸ್ತೀಯಾ ನೀನು ಅಂತ ಹೇಳಿ ಆ ನೀಲಯ್ಯ ಹೇಳ್ತಾನೆ ಅಂದ್ರೆ ಮುತ್ತಿನ ಶೆಟ್ಟಿ ಬರಬೇಕಾದ್ರೆ ಅವನು ಹೇಳೋದು ನನ್ನ ಕುತ್ತಿಗೆಗೆ ನೀನು ನೇಣು ಅಂತ ಹೇಳಿ ನೋಡಿ ಮುತ್ತಿನ ಶೆಟ್ಟಿ ಬರ್ಬೇಕಾದ್ರೆ ಅವನು ಹೇಳೋದು ನನ್ನ ಕುತ್ತಿಗೆಗೆ ನೀನು ನೇಣು ಬಿಗೀತಿಯಾ ಅಂತ ಯಾಕೆ ನೇಣು ಬಿಗಿತ್ಯಾ ಅಯ್ಯೋ ನಿನಗೆ ಗೊತ್ತಿಲ್ವಪ್ಪ ಕುಲದವರೆಲ್ಲ ಮಾತಾಡ್ಕೋತಾರಲ್ಲ ನಿನಗೆ ಗೊತ್ತಿಲ್ವಾ ಅಂತಹ ಸುರಸುಂದರಾಂಗಿ ಸಂಕಮ ಇದ್ಲಲ್ಲ ಆ ಸಂಕಮ ಮುತ್ತಿನ ಶೆಟ್ಟಿ ಇದನ್ನಲ್ಲ ಮುತ್ತಿನ ಶೆಟ್ಟಿ ಜೊತೆ ಓಡೋದ್ನಂತೆ ಓಡೋದ್ನಂತೆ ಅಂತ ಹೇಳಿ ಹೇಳಿದಾಗ ಕುಲದವರೆಲ್ಲ ಹೇಳಿದಾಗ ಅವಮಾನ ಆಗೋದು ಯಾರಿಗೆ ಗಂಡನಾದಂತಹ ನೀಲಯ್ಯನಿಗೆ ಅದರಿಂದ ಆ ಮಾತನ್ನ ಕೇಳಿಸ್ಕೊಳಕ ಆಗದೆ ಅವನು ನೇಣು ಹಾಕೊಂಡು ಸಾಯ್ತಾನೆ ಅಲ್ವಾ ಅದರಿಂದ ಆ ರೀತಿ ಮಾಡ್ಬಿಡ್ತೀಯಾ ನೋಡಿ ಅವನಿಗೆ ಸಮಾಜ ಏನು ಮಾತನಾಡುತ್ತೆ ಅನ್ನೋದು ಇದೆ ಆದ್ರೆ ತನ್ನ ಹೆಂಡತಿಯಾದಂತಹ ಸತ್ಯವಂತೆಯಾದಂತಹ ಸಂಕಮ್ಮ ಎಷ್ಟು ಪತಿವ್ರತಳು ಅನ್ನೋದು ಅವ್ನಿಗೆ ಗೊತ್ತಿರಲ್ಲ ಅವನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇರಲ್ಲ ಅಂತಹ ನಿಲಯ ಯಾಕೆ ಅಂತಂದ್ರೆ ಅನುಮಾನ ಇದಕ್ಕೆ ಮಧ್ಯ ಇಲ್ಲ ಅಂತ ಅಲ್ವಾ ಔಷಧಿ ಇಲ್ಲ ಅದಕ್ಕೆ ಅದರಿಂದ ಅನುಮಾನಕ್ಕೋಸ್ಕರ ಅವನು ಒಂದು ರೀತಿ ಪ್ರತಿಷ್ಠೆ ಅಂತಂದ್ರೆ ಯಾರಾದರೂ ಮಾತಾಡ್ಬಿಟ್ರೆ ನನ್ನ ಕುಲದವ್ರು ಏನಾದ್ರೂ ಹೇಳ್ಬಿಟ್ರೆ ಅನ್ನುವಂತಹ ಪ್ರತಿಷ್ಠೆ ಅವನಲ್ಲಿ ಇರುತ್ತೆ ಅದಕ್ಕೋಸ್ಕರ ಆ ಅವಮಾನವನ್ನ ತಾಳ್ಕೊಳ್ಳೋಕೆ ಸಾಧ್ಯ ಆಗದೆ ನಾನು ನೇಣು ಹಾಕ್ಕೊಂಡು ಸತ್ತೋಗ್ತೀನಿ ಅಂತ ಹೇಳಿ ಹೇಳ್ತಾನೆ ಇಲ್ಲಿ ಬಳೆಗಾರ ಏನಾದ್ರೂ ಬಂದ್ರೆ ನನ್ನ ಬಾಯಿಗೆ ಮಣ್ಣ ನೀನು ಅವನ ಜೊತೆ ಓಡ್ಬಿಟ್ಟು ಅಂತ ಹೇಳಿಯೂ ಕೂಡ ನೀಲಯ್ಯ ಮಾತನಾಡ್ತಾನೆ ನೋಡಿ ಅದನ್ನ ಯಾವ ರೀತಿ ಈ ಒಂದು ಮಧ್ಯಭಾಗದಲ್ಲಿ ಹೇಳ್ತಾರೆ ಅನ್ನೋದನ್ನ ನಾವು ಒಂಚೂರು ಗಮನಿಸೋಣ ಬಳೆಗಾರ ಶೆಟ್ಟಿ ಯಾವ ರೀತಿ ಬರ್ತಾನೆ ಏನೇನ್ ಮಾಡ್ತಾನೆ ಅನ್ನೋದನ್ನ ಹೇಳ್ತಾನೆ ನಾನು ಬಡಗಲ ಗಿಡಿಗೆ ಹೋದರೆ ಒಬ್ಬ ಬಳೆಗಾರ ಶೆಟ್ಟಿ ಬತ್ತಾವನೆ ಬಳೆ ಬಳೆ ಅಂತ ಸಾರ್ತಾನೆ ಬಳೆಗಾರ ಶೆಟ್ಟಿ ನೋಡ್ತೀಯೆ ಹಟ್ಟಿಗಾದರೆ ಕರಿತೀಯೇ ಚಾಪೆನಾದ್ರೆ ಹಾಸ್ತೀಯೆ ಬಳೆಗೈನಾದ್ರೆ ಕೊಡ್ತೀಯೆ ಅಂದದ ಬಳೆಯ ತೊಡ್ತಾನೆ ಎಡಗೈ ಏನಾದ್ರೆ ಕೊಡ್ತೀಯೆ ಚಂದದ ಬಳೆಯ ತೊಡ್ತಾನೆ ನಿನ್ನ ದುಂಡು ತೋಳ ಹಿಡಿತಾನೆ ನಿನ್ನ ಕಂಡಂಗೆ ಕಾಣ್ದಂಗೆ ಹಿಸ್ತಾನೆ ನಿನ್ನ ಮೇಲೆ ಕಣ್ಣ ಮಡಕ್ತಾನೆ ನಿಂಗೆ ಒಲ್ಮೆ ಮದ್ದ ಕೊಟ್ಟು ನಿನ್ನ ವಾಲಿಸಿಕೊಂಡು ಹೋಯ್ತಾನೇ ಕಾರಣ್ಯ ನೀಡಮ್ಮ ಕೊಡುಗಲಯ್ಯಾಗೆ ಮೂಡಲಸಿಮಿಂದ ಕೇಳೆನ್ನೆ ಮುತ್ತಿನ ಶೆಟ್ಟಿ ಬತ್ತಾನೆ ಮುತ್ತು ಮುತ್ತಂತ ಸಾರ್ತಾನೆ ಮುತ್ತನ್ನು ನೀನು ನೋಡ್ತೀಯೆ ಮುತ್ತಿನ ಶೆಟ್ಟಿ ಕರಿತೀಯೇ ಚಾಪೇನಾದ್ರೆ ಹಾಸ್ತೀಯೆ ಮುತ್ತು ಬಾ ಉಣ್ಸಿಕೊಳ್ತೀಯ ನೀನು ಅವನ ನೋಡ್ತೀಯೆ ಅವನು ನಿನ್ನ ನೋಡ್ತಾನೆ ನಿನ್ನ ಅಂದ ಚಂದ ನೋಡ್ತಾನೆ ಚಂದ ಚಾರ ನೋಡ್ತಾನೆ ಚೆಲುವ ಭಾವ ನೋಡ್ತಾನೆ ದಪ್ಪ ದುಡುವ ನೋಡ್ತಾನೆ ಕೆಂಪು ರಂಪ ನೋಡ್ತಾನೆ ನಡಿಗೆ ನುಡ್ಗೆ ನೋಡ್ತಾನೆ ನಿನ್ನ ಮೇಲೆ ಕಣ್ಣ ಮಾಡ್ತಾನೆ ನಿನಗೆ ಒಲ್ಮೆ ಮದ್ದ ಕೊಟ್ಟು ನಿನ್ನ ವಾಲಿಸಿಕೊಂಡು ಹೋಯ್ತಾನೆ ಕೋರಣ್ಯ ನೀಡಮ್ಮ ಕೊಡುಗಲಯಾಗೆ ನೋಡಿ ಎಲ್ಲ ಮಡ್ದಿ ಸಂಕೇಣೆ ಸಂಕೇಣೆ ಬಳೆಗಾರ ಶೆಟ್ಟಿ ಬಂದು ನಿನಗೆ ಒಲ್ಮೆ ಮದ್ದ ಕೊಟ್ಟು ಓಲೈಸ್ಕೊಂಡು ಹೋಯ್ತಾನಲ್ಲ ಬಳೆಗಾರ ಶೆಟ್ಟಿ ಜೊತೆ ಹೋದಿಯೋ ನನ್ನ ಬಾಯಿಗೆ ಮಣ್ಣು ಹೂದಿಯೋ ಅಂತ ಹೇಳಿ ಮಾಡೋ ಎಲ್ಲ ಮಡ್ದಿ ಸಂಕೀರ್ಣೆ ಸಂಕೀರ್ಣೆ ಬಳೆಗಾರ ಶೆಟ್ಟಿ ಬಂದು ನಿನಗೆ ಒಲುಮೆ ಮದ್ದನ್ನ ಕೊಟ್ಟು ನಿನ್ನನ್ನ ಹೊತ್ಕೊಂಡು ಹೊರಟೋಗ್ತಾನೆ ಆಗ ಬಳೆಗಾರ ಶೆಟ್ಟಿ ಜೊತೆಯಲ್ಲಿ ನೀನು ಹೋಗಿ ನನ್ನ ಮಾಯಿಗೆ ಮಣ್ಣನ್ನ ಹಾಕ್ತೀಯ ಅನ್ನೋದನ್ನ ಆತ ಕೇಳ್ತಾನೆ ಪ್ರಶ್ನೆಯನ್ನ ಮಾಡ್ತಾನೆ ಇದಕ್ಕೆ ಸಂಕಮ ಸಮರ್ಥಳಾಗಿ ಉತ್ತರಿಸುತ್ತಾಳೆ ಸಮರ್ಥವಾದಂತಹ ರೀತಿಯಲ್ಲಿ ಸತ್ಯವಂತೆಯಾದಂತಹ ಸಂಕಮ ಉತ್ತರವನ್ನ ನೀಡ್ತಾಳೆ ಒಂದು ವೇಳೆ ಮುತ್ತಿನ ಶೆಟ್ಟಿ ಬಳೆಗಾರ ಶೆಟ್ಟಿ ಬಂದ್ರೆ ಮಾಯ್ಕಾರ ಮಹಾದೇವ ಕೊಟ್ಟಿರುವಂತಹ ಸಂಪತ್ತು ಮನೆ ತುಂಬಾ ಇದೆಯಲ್ಲ ಅದನ್ನೇ ಕೊಡುತ್ತೇನೆ ಹೊರತು ಅವರೊಂದಿಗೆ ಓಡಿ ಹೋಗುವ ಮಗಳಲ್ಲ ಎಂದು ದಿಟ್ಟತನದಿಂದ ಉತ್ತರಿಸುತ್ತಾಳೆ ಅಲ್ಲಪ್ಪ ಒಂದು ವೇಳೆ ಬಳೆಗಾರ ಶೆಟ್ಟಿ ಏನಾದ್ರು ಬಂದ್ರೆ ಅಥವಾ ಮುತ್ತಿನ ಶೆಟ್ಟಿ ಏನಾದರೂ ಬಂದ್ರೆ ಇಲ್ಲಿ ಮನೆ ತುಂಬಾ ಅಂತಂದ್ರೆ ತುಂಬಾ ಶ್ರೀಮಂತ ಆಗಿರುವಂತಹ ಮನೆ ಉಳ್ಳವ ಆಗಿರುವಂತಹ ಶ್ರೀಮಂತನಾದಂತಹ ಮನೆ ಅದರಿಂದ ಬೇಕಾದಷ್ಟು ಇದೆ ಅಂತ ಆ ಬೇಕಾದಷ್ಟು ಒಡವೆ ವಸ್ತುಗಳೆಲ್ಲವೂ ಕೂಡ ಇದೆ ಆ ಬೇಕಾದಷ್ಟು ಇರುವ ಒಡವೆ ವಸ್ತುಗಳನ್ನು ನಾನು ಕೊಡ್ತೀನಿ ಹೊರತು ನನ್ನನ್ನು ನಾನು ಕೊಟ್ಕೊಳ್ಳಲ್ಲ ಅದರಿಂದ ನನ್ನ ಮೇಲೆ ಅನುಮಾನವನ್ನು ಪಡಬೇಡ ಶಂಕೆಯನ್ನು ಪಡಬೇಡ ಅನ್ನೋದನ್ನು ಸತ್ಯವಂತೆ ಶೀಲಮ್ಮ ಹೇಳುವಂಥದ್ದು ಮುಂದುವರೆದು ಪತ್ನಿಯ ಶೀಲವನ್ನು ಶಂಕಿಸುವಂತಹ ಇಂತಹ ಮಾತುಗಳನ್ನು ಆಡಬೇಡ ನಿನ್ನ ಪಾದವನ್ನು ತಲೆ ಮೇಲೆ ಓರುತ್ತೇನೆ ಎಂದು ಹೇಳುತ್ತಾಳೆ ಅಂದ್ರೆ ಅಷ್ಟೊಂದು ಪ್ರೀತಿಸ್ತೀನಿ ನಿನ್ನ ಗೌರವಿಸ್ತೀನಿ ಅದರಿಂದ ಪೂಜಿಸ್ತೀನಿ ನಿನ್ನ ಗಂಡ ಅಂತ ಹೇಳಿ ನನ್ನ ಶೀಲದ ಮೇಲೆ ಶಂಕೆಯನ್ನ ಪಡಬೇಡ ಅನುಮಾನವನ್ನ ಪಡಬೇಡ ಅಂತ ಹೇಳಿ ನಿನ್ನ ತಲೆಯನ್ನ ಪಾದದ ಮೇಲೆ ನಾನು ಹೊರ್ತೀನಿ ಆ ರೀತಿ ಪೂಜನೀಯ ಭಾವನದಿಂದ ನಿನ್ನನ್ನ ನೋಡ್ತಾ ಇದ್ದೀನಿ ನೀನು ಶಂಕೆಯನ್ನ ಪಡಬೇಡ ಹೆಂಡತಿಯ ಮೇಲೆ ಅಂತ ಹೇಳಿ ಆಕೆ ಹೇಳ್ತಾರೆ ಆದ್ರೆ ಅದಕ್ಕೆ ಆಗಲ್ಲ ಯಾರು ನೀಲಯ್ಯ ನನ್ನ ಕಂಡ್ರೆ ನನ್ನ ಅಣ್ಣ ತಮ್ಮದ್ರಿಗೆ ಆಗಲ್ಲ ಹಾಗೆ ನನಗೂ ಅವರನ್ನ ಕಂಡ್ರೆ ಆಗಲ್ಲ ನಾನಿರದಂತಹ ವೇಳೆಯಲ್ಲಿ ಬೆಂಕಿ ಬಿಸಿ ನೀರು ಅನ್ನ ನೆಪದಲ್ಲಿ ಬಂದಾಗ ನಿನ್ನ ಅಂದ ಚಂದಕ್ಕೆ ಮರುಳಾಗಿ ನಿನಗೆ ಒಲಮೆ ಮದ್ದನ್ನ ಕೊಟ್ಟು ಒಲಿಸಿಕೊಂಡು ಹೋಗ್ತಾರೆ ನೀನು ನನ್ನ ಹಗೆಗಳಾದ ಅಣ್ಣ ತಮ್ಮಂದ್ರ ಜೊತೆ ಓದಿಯೋ ಇಲ್ಲ ನನ್ನ ಕಣ್ಣಿಗೆ ಖಾರ ಅರದಿಯೋ ಎಂದು ಪ್ರಶ್ನಿಸುತ್ತಾನೆ ನೋಡಿ ಅದಕ್ಕೆ ಅವನು ತೃಪ್ತನಾಗಲ್ಲ ಈ ನಿಲಯ ಆತ ಏನ್ ಹೇಳೋದು ಅಂತಂದ್ರೆ ನೋಡು ನನ್ನ ಕಂಡ್ರೆ ನನ್ನ ಅಣ್ಣ ತಮ್ಮಂದ್ರಿಗೂ ಕೂಡ ಆಗಲ್ಲ ಆದ್ರೆ ಅವ್ರನ್ನ ಕಣ್ರು ಕೂಡ ನನಗೂ ಕೂಡ ಆಗಲ್ಲ ನಾನಿರದಂತಹ ವೇಳೆಯಲ್ಲಿ ಬೆಂಕಿಗೆ ಬಿಸಿನೀರಿಗೆ ಇಂತಹ ನೆಪದಲ್ಲಿ ಅವರು ಬರ್ತಾರೆ ನಿನ್ನ ಅಂಧ ಚಂದಕ್ಕೆ ಮರುಳಾಗಿ ನಿನಗೆ ಒಲಮೆ ಮದ್ದನ್ನ ಕೊಟ್ಟು ಒಲಿಸ್ಕೊಂಡು ಹೋಗ್ತಾರೆ ನೀನು ನನ್ನ ಹಗೆಗಳಾದ ಅಣ್ಣ ತಮ್ಮಂದ್ರ ಜೊತೆಯಲ್ಲಿ ಓದಿಯೋ ನನ್ನ ಕಣ್ಣಿಗೆ ಕಾರ ಅರ್ದಿಯೋ ಅಂತ ಹೇಳಿ ಆತ ಪ್ರಶ್ನೆಯನ್ನ ಮಾಡ್ತಾನೆ ನೋಡಿ ಹಾಗೆ ಬಳೆಗಾರ ಹೇಗೆ ಬಂದು ಒಲುಮೆ ಮದ್ದನ್ನು ಕೊಟ್ಟು ಒಲಿಸ್ಕೊಂಡು ಹೋಗ್ತಾನೋ ಹಾಗೆ ಮುತ್ತಿನ ಶೆಟ್ಟಿಯು ಬಂದು ಯಾವ ರೀತಿ ನಿನ್ನನ್ನು ಒಲುಮೆ ಮದ್ದನ್ನು ಕೊಟ್ಟು ನಿನ್ನನ್ನು ಎತ್ಕೊಂಡು ಹೋಗ್ತಾನೆ ಅನ್ನೋದನ್ನ ಇಲ್ಲಿ ನೀಲಯ್ಯ ಹೇಳುವಂಥದ್ದು ನೋಡಿ ಅದನ್ನು ಯಾವ ರೀತಿ ಹಾಡಬಹುದು ಅಂತ ಈ ರೀತಿ ಮುತ್ತಿನ ಶೆಟ್ಟಿ ಬಂದ್ರೆ ಯಾವ ರೀತಿ ಅವನು ಒಲುಮೆ ಮದ್ದನ್ನು ಕೊಟ್ಟು ನಿನ್ನನ್ನು ಯಾವ ರೀತಿ ಒಲಿಸ್ಕೊಂಡು ಹೋಗ್ತಾನೆ ಅನ್ನೋದನ್ನ ಅಲ್ಲಿ ತಿಳಿಸ್ತಾರೆ ಹೀಗೆ ನನ್ನ ಅಣ್ಣ ತಮ್ಮಂದ್ರು ಇದಾರಲ್ಲ ಈ ಅಣ್ಣ ತಮ್ಮಂದ್ರು ಕೂಡ ನನಗೆ ಬರಲ್ಲ ಅದರಿಂದ ನಾನಿಲ್ಲದೆ ಇರುವಂತಹ ಸಮಯದಲ್ಲಿ ಅವರು ನಿನ್ನನ್ನು ಯಾವ ರೀತಿ ಹೊಲಿಸ್ಕೊಳ್ಬೋದು ಬೆಂಕಿಗೆ ಮತ್ತೊಂದು ಮತ್ತೊಂದು ಅಂತ ಹೇಳಿ ವಿಷಯವನ್ನು ಕೇಳ್ತಾ ಅವ್ರ ಮನೆಗೆ ಬರ್ಬೋದು ಅದು ಬೇಕು ಇದು ಬೇಕು ಅದಿಲ್ಲ ಇದಿಲ್ಲ ಅಂತ ಹೇಳಿ ಬರ್ಬೋದು ಆಗ ಅವರು ನಿನ್ನನ್ನು ಒಲಿಸ್ಕೊಂಡು ಅವರು ಹೊರಟೋಗ್ಬೋದು ಅನ್ನೋದನ್ನು ನನ್ನ ನೀಲಯ್ಯ ಹೇಳ್ತಾರೆ ಅದಕ್ಕೆ ಉತ್ತರವಾಗಿ ಸಂಕಮ ಹೇಳೋದು ಅಯ್ಯ ಯಜಮಾನ ಯಜಮಾನ ಇಂಥ ಪಾಪದ ಮಾತು ನೀವು ಆಡಬಾರ್ದು ನಿಮ್ಮಣ್ಣ ನನಗೆ ಭಾವ ಅಂದ್ರೆ ತಂದೆ ಸಮಾನ ನಿಮ್ಮ ತಮ್ಮ ನನಗೆ ಮೈದುನನಾಗಬೇಕು ಮೈದ್ನ ಅಂದ್ರೆ ನನಗೆ ಮಕ್ಕಳು ಸಮಾನ ಅಲ್ವಾ ಪಾಪಿ ಇಂತಹ ಪಾಪದ ಮಾತನ್ನು ನೀನು ಆಡಬೇಡ ಎಂದು ಗಂಡನನ್ನ ತರಾಟೆಗೆ ತೆಗೆದುಕೊಳ್ಳುತ್ತಾಳೆ ಅಲ್ವಾ ಬಾವ ಅಂತಂದ್ರೆ ಹಿರಿಯ ಅದರಿಂದ ಆತ ತಂದೆಯ ಸಮಾನ ಮೈದ್ನ ಅಂತಂದ್ರೆ ಚಿಕ್ಕವನು ಅಲ್ವಾ ಅದರಿಂದ ಆ ಎಳೆಯ ಪ್ರಾಯದ ಆ ಮೈದನಾದವನು ಯಾವಾಗ್ಲೂ ಕೂಡ ಮಕ್ಕಳ ಸಮಾನನಾಗಿ ಇರ್ತಾಳೆ ಅದರಿಂದ ಈ ರೀತಿ ನೀನು ಪಾಪದ ಮಾತನ್ನ ಆಡ್ಬೇಡ ನನ್ನ ಮೇಲೆ ಅನುಮಾನವನ್ನ ಪಟ್ಟು ಶಂಕೆಯನ್ನ ಪಟ್ಟು ಈ ರೀತಿಯ ಪಾಪದ ಮಾತನ್ನ ಆಡ್ಬೇಡ ಅಂತ ಹೇಳಿ ತರಾಟೆಗೆ ತಗೋತಾಳೆ ಸತ್ಯವಂತೆಯಾದಂತಹ ಸಂಕಮ ನೋಡಿ ಸಂಕಮನ ಉತ್ತರಕ್ಕೆ ಬೆಚ್ಚಿದ ನೀಲಯ್ಯ ಹೆಣ್ಣೆಂಬ ಹೆಣ್ಣು ಜಾತಿಯ ನಂಬುವುದಕ್ಕೂ ನೆಚ್ಚುವುದಕ್ಕೂ ಆಗೋದಿಲ್ಲ ಕಾರಣ ಹತ್ತಿಯ ಹೂವನ್ನಾದರೂ ಕೊತ್ತಿಯ ಹೊಲಸನ್ನಾದರೂ ಬಿಳಿಯ ಕಾಗೆಯನ್ನಾದರೂ ಬೇಕಾದರೆ ನೋಡ್ಬೋದು ಇನ್ನು ಒಂದು ಮುಂದೆ ಹೆಜ್ಜೆ ಮುಂದೆ ಇಟ್ಟು ಹೋಗಿ ನೀರಿನಲ್ಲಿರುವಂತಹ ಕಪ್ಪೆ ನೀರು ಕುಡಿತದೋ ಇಲ್ಲವೋ ನೋಡ್ಬೋದು ಆದರೆ ಹೆಣ್ಣೆಂಬ ಹೆಣ್ಣು ಜಾತಿಯ ನಂಬಕ್ಕಾಗೋದಿಲ್ಲ ಅಂತ ಹೆಣ್ಣಿನ ಮರ್ಮ ಯಾರು ಬಲ್ಲರೂ ಅದಕ್ಕಾಗಿ ನೀನು ನನಗೆ ಬಲಗೈ ಭಾಷೆಯನ್ನು ಕೊಡಲೇಬೇಕೆಂದು ತಾಕೀತು ಮಾಡ್ತಾನೆ ಆದರೆ ಇವ್ನು ನಂಬಲ್ಲ ಏನು ಹೇಳಿದ್ರೂ ಕೂಡ ಸಂಕಮ ಏನು ಹೇಳಿದ್ರೂ ಕೂಡ ಇವ್ನು ನಂಬಲ್ಲ ಯಾಕೆ ಅಂತಂದರೆ ಹೆಣ್ಣು ಜನ್ಮವನ್ನು ನಂಬಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಕೊತ್ತಿಯ ಹೊಲಸನ್ನಾದರೂ ಕೂಡ ನೋಡ್ಬೋದು ಹತ್ತಿಯ ಅಣ್ಣನಾದರೂ ಕೂಡ ನೋಡ್ಬೋದು ಹತ್ತಿಯ ಹೂವನ್ನಾದರೂ ಕೂಡ ನೋಡ್ಬೋದು ಹತ್ತಿಯ ಹೂವನ್ನು ಯಾರೂ ಕೂಡ ನೋಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾರೆ ಅಂತಹ ಹೂವನ್ನಾದರೂ ಕೂಡ ನೋಡ್ಬೋದು ಆದರೆ ಒಂದು ಹೆಜ್ಜೆ ಮುಂದೆ ಹೋಗಿಯೂ ಕೂಡ ಕಪ್ಪೆ ನೀರು ಕುಡಿಯುತ್ತಾ ಇಲ್ವಾ ಅನ್ನೋದನ್ನು ಕೂಡ ನೋಡ್ಬೋದು ಆದರೆ ಹೆಣ್ಣಿನ ಮರ್ಮವನ್ನ ಅರ್ಥ ಮಾಡ್ಕೊಳಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅದರಿಂದ ನಾನು ನಿನ್ನನ್ನು ನಂಬಲ್ಲ ಅದರಿಂದ ನೀನು ಬಲಗೈ ಮುಟ್ಟಿ ಭಾಷೆಯನ್ನು ನನಗೆ ಕೊಡಬೇಕು ಅನ್ನೋದನ್ನು ನೀಲಯ್ಯ ಮತ್ತು ಪುನಃ ತಾಕೀತು ಮಾಡಿ ಹೇಳ್ತಾನೆ ಆದರೆ ಗಂಡನ ಪ್ರತಿ ಪ್ರಶ್ನೆಗೆ ತಕ್ಕ ಉತ್ತರವನ್ನ ಹೇಳುತ್ತಾ ನಾನು ಮಕ್ಕಳಿಲ್ಲದ ಬಂಜೆ ಇಂತಹ ಬಂಜೆಯ ಕೈಯಿಂದ ಭಾಷೆ ಕೊಡಿಸಬಾರ್ದು ಒಂದು ವೇಳೆ ಭಾಷೆ ಕೊಡಿಸುವುದೇ ಆದಲ್ಲಿ ಮೇಲೋಕದಲ್ಲಿ ಮಳೆ ಇಲ್ಲ ಭೂಲೋಕದಲ್ಲಿ ಬೆಳೆ ಇಲ್ಲ ಶಿವನ ಮತ್ತು ಹರನ ಜ್ಞಾನ ತಪ್ಪಿ ಹೋಗುತ್ತದೆ ಅಗ್ನಿ ದೇವತೆ ಆರಿ ಹೋಗುತ್ತಾಳೆ ದೇವತೆ ಮರೆಯಾಗಿ ಹೋಗುತ್ತಾಳೆ ಕೊನೆಗೆ ಬಂಜೆಯಾದ ನಾನು ಭಾಷೆ ಕೊಟ್ಟರೆ ಗಂಡನಾದ ನಿನಗೆ ಕೆಟ್ಟದ್ದು ಆಗುತ್ತದೆ ಅನುಮಾನಕ್ಕೆ ಮದ್ದಿಲ್ಲ ನನ್ನನ್ನು ನಿಮ್ಮ ಜೊತೆಯಲ್ಲೇ ಹೆಜ್ಜೆನು ಬೇಟೆಗೆ ಕರೆದುಕೊಂಡು ಹೋಗು ಎನ್ನುತ್ತಾಳೆ ಸಂಕಮ ಅದರಿಂದ ಶೀಲವಂತೆಯಾದಂತಹ ಸತ್ಯವಂತೆಯಾದಂತಹ ನನ್ನಿಂದ ನೀವು ಭಾಷೆಯನ್ನ ತೆಗೆದುಕೊಂಡ್ರೆ ಬಂಜೆ ನಾನು ನೋಡಿ ಆ ಅನುಮಾನ ಅನುಮಾನ ಆ ರೀತಿ ಹುಟ್ಟೋದ್ರಿಂದ ಯಾವ ರೀತಿ ಆಗುತ್ತೆ ಅಂತ ಒಬ್ಬ ಸತ್ಯವಂತೆ ಆದವಂತವಳು ಭಾಷೆಯನ್ನು ಮುರಿದು ಬಿಟ್ಟರೆ ಎಂತಹ ಅವಘಡಗಳೆಲ್ಲವೂ ಕೂಡ ಆಗೋಗುತ್ತೆ ಅದರಿಂದ ನಾನು ಶೀಲವಂತೆ ಆಗಿರುವಂತಹ ಆಗಿರುವಂತಹ ನನ್ನಿಂದ ನೀನು ಭಾಷೆಯನ್ನು ತೆಗೆದುಕೊಂಡ್ರೆ ನಿನಗೂ ಕೂಡ ಅದು ಕೆಟ್ಟದ್ದು ಗಂಡನಾದಂತಹ ನಿನಗೂ ಕೂಡ ಕೆಟ್ಟದಾಗುತ್ತೆ ಅದರಿಂದ ಅನುಮಾನವನ್ನು ಪಡಬೇಡ ಅನುಮಾನಕ್ಕೆ ಔಷಧಿಯೇ ಇಲ್ಲ ಅಲ್ವಾ ಒಂದು ಸಲ ಅನುಮಾನ ಬಂತು ಅಂತಂದರೆ ಅಲ್ಲಿಗೆ ಸಂಸಾರ ಹಾಳಾಗೋಯ್ತು ಹೇಳಿ ಅದರಿಂದ ಅನುಮಾನ ಪಡಬೇಡ ಯಜಮಾನ ನನ್ನನ್ನ ನಂಬು ಅನ್ನೋದನ್ನ ಆಕೆ ಹೇಳ್ತಾಳೆ ಸರಿ ಹಾಗಾದ್ರೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನಿನ್ನ ಜೊತೆಯಲ್ಲೇ ನನ್ನನ್ನು ಕೂಡ ಕರ್ಕೊಂಡು ಹೋಗು ಅನ್ನೋದನ್ನ ಹೇಳ್ತಾಳೆ ಅಂದ್ರೆ ನಾನು ಕೂಡ ಬೇಟೆಗೆ ಹೆಜ್ಜೆನು ಬೇಟೆಗೆ ಬರ್ತೀನಿ ಅದರಿಂದ ನನ್ನನ್ನ ನೀನು ಕರ್ಕೊಂಡು ಹೋಗು ಅನ್ನೋದನ್ನ ಸತ್ಯವಂತೆಯಾದಂತಹ ಸಂಗಮ ತಿಳಿಸ್ತಾಳೆ ನೋಡಿ ಅದಕ್ಕೆ ಇಲ್ಲಿ ನೀಲಯ್ಯ ಎಂತಹ ಉತ್ತರವನ್ನ ಕೊಡ್ತಾನೆ ಅಂತ ನಿನಗೆ ಅಷ್ಟೆಲ್ಲ ನನ್ನ ಮೇಲೆ ಅನುಮಾನ ಇದ್ರೆ ನನ್ನನ್ನು ಜೊತೆಯಲ್ಲಿ ಬೇಟೆಗೆ ಕರ್ಕೊಂಡು ಹೋಗು ಅಂತ ಹೇಳಿ ಹೇಳಿದಾಗ ನೀಲಯ್ಯ ಹೇಳೋದು ನಿನ್ನನ್ನು ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋದ್ರೆ ಇತರ ಬೇಟೆಗಾರರು ನಾವೆಲ್ಲ ನಮ್ಮ ಪತ್ನಿಯರನ್ನ ಮನೆಯಲ್ಲೇ ಬಿಟ್ಟು ಬಂದಿದ್ದೇವೆ ಎಂದು ಆಕ್ಷೇಪ ಎತ್ತುವುದರ ಜೊತೆಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾರೆ ದೊಂಬರ ಜೊತೆ ದೊಂಬಿಯ ಹೆಂಡತಿ ಬಂದಿದ್ದಾಳೆ ಎಂದು ಅಣಕಿಸುತ್ತಾರೆ ಎನ್ನುತ್ತಾನೆ ನೋಡಿ ಅಂದ್ರೆ ಬೇರೆಯವರು ಏನೋ ಹೇಳ್ಬಿಡ್ತಾರೆ ತನ್ನ ಕುಲದವರು ಏನಲ್ಲ ಹೇಳ್ಬಿಡ್ತಾರೆ ಅನ್ನುವಂಥದ್ದು ಅವನಿಗೆ ಇದೆ ಸಮಾಜ ಏನೆಲ್ಲ ಮಾತಾಡ್ಬಿಡುತ್ತೆ ಅನ್ನುವಂಥದ್ದು ಇದೆ ಅಂದರೆ ನನ್ನ ಜೊತೆಯಲ್ಲಿ ನಿನ್ನನ್ನು ಕರ್ಕೊಂಡು ಹೋದರೆ ಬೇರೆ ಇತರ ಬೇಟೆಗಾರರು ಆಹಾ ನಾವು ಕೂಡ ಹೆಂಡತಿ ಮಕ್ಕಳು ಇಲ್ವಾ ನಮಗೆ ನಾವು ಮನೆಯಲ್ಲಿ ಬಿಟ್ಟು ಬಂದಿಲ್ವಾ ನಿನಗೆ ಮಾತ್ರ ಒಬ್ಬಳೇನ ಹೆಂಡ್ತಿ ಇರೋದು ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಅವರು ಮಾತನಾಡ್ತಾರೆ ಆಮೇಲೆ ದೊಂಬನ ಜೊತೆ ದೊಂಬಿಯೂ ಕೂಡ ಬಂದಿದ್ದಾಳೆ ಅಂತ ಹೇಳಿ ನನ್ನನ್ನು ಅವಮಾನ ಮಾಡುವಂತಹ ರೀತಿಯಲ್ಲಿ ಮಾತನಾಡ್ತಾರೆ ಅವರು ಅನ್ನೋದನ್ನು ಆತ ಹೇಳ್ತಾನೆ ಅದಕ್ಕೆ ಈ ಮಾತನ್ನ ಕೇಳಿ ಕೆರಳಿದಂತಹ ಸಂಕಮ್ಮ ಗಂಡನೊಂದಿಗೆ ಹೆಂಡತಿ ಬಂದರೆ ಈ ಜಗತ್ತಿನಲ್ಲಿ ಯಾರು ಏನಂದಾರು ನಾನು ನಿಮ್ಮ ಜೊತೆಯಲ್ಲಿ ಬಂದರೆ ನಿಮಗೆ ಯಾಕೆ ಅವಮಾನ ಆಗುತ್ತದೆ ನಾನು ದೊಮ್ತಿಯಾ ಎಂದು ಪ್ರಶ್ನಿಸುತ್ತಾಳೆ ಅಲ್ಲಪ್ಪ ಗಂಡನ ಜೊತೆಯಲ್ಲಿ ಹೆಂಡತಿ ಬಂದರೆ ಯಾರಪ್ಪ ಪ್ರಶ್ನೆಯನ್ನ ಮಾಡ್ತಾರೆ ಅಥವಾ ಯಾರು ಅವಮಾನವನ್ನ ಮಾಡ್ತಾರೆ ಅದರಲ್ಲಿ ತಪ್ಪೇನಿದೆ ಅನ್ನೋದನ್ನ ಆಕೆ ಪ್ರಶ್ನೆ ಮಾಡ್ತಾಳೆ ಯಾರು ಸತ್ಯವಂತೆಯಾದಂತಹ ಸಂಕಮ್ಮ ಅದರಿಂದ ನಾನು ದೊಮ್ತಿಯಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾಳೆ ಗಂಡನೊಂದಿಗೆ ಗರತಿ ಬಂದರೆ ತಪ್ಪಲ್ಲ ಎಂದು ಗಟ್ಟಿಯಾಗಿ ಪ್ರಶ್ನಿಸುತ್ತಾಳೆ ಅದರಿಂದ ಗಂಡನೊಂದಿಗೆ ಗರತಿ ಬಂದ್ರೆ ಅದು ತಪ್ಪಿಲ್ಲ ಅನ್ನೋದನ್ನ ಆಕೆ ಪ್ರಶ್ನೆ ಮಾಡ್ತಾಳೆ ಆಕೆ ಕೇಳ್ತಾಳೆ ನೋಡಿ ಗಂಡಿನ ದರ್ಪ ಮತ್ತು ಅಹಂಗೆ ಪೆಟ್ಟು ಬೀಳುವಂತೆ ಸಮರ್ಥ ಉತ್ತರವನ್ನು ನೀಡುತ್ತಿದ್ದಂತಹ ಸಂಕಮನ ಮಾತಿಗೆ ಉಗ್ರವಾದಂತಹ ನೀಲಯ್ಯ ಗಂಡನಿಗೆ ಎದುರಾಡುತ್ತಿದೆಯಲ್ಲ ನೀನೇ ನನಗೆ ಗಂಡನಾಗ್ಬಿಟ್ಟೆ ನಾನೇ ನಿನಗೆ ಹೆಂಡತಿಯಾಗ್ಬಿಟ್ಟೆ ಎಂದು ಬೈಯುತ್ತಾನೆ ಪುರುಷ ಸಮಾಜ ಇದು ಪುರುಷ ಪ್ರಧಾನವಾದಂತಹ ಪ್ರಪಂಚ ಆದ್ರಿಂದ ಗಂಡನ ಮಾತಿಗೆ ವಿರುದ್ಧವಾಗಿ ಹೆಂಡತಿಯನ್ನಾದ್ರೂ ಮಾತಾಡಿದ್ರೆ ಆಕೆ ಬಜಾರಿ ಅಂತಾನೆ ಹೇಳುವಂಥದ್ದು ಅಥವಾ ಅವಳ ವರ್ತನೆ ಸರಿಯಿಲ್ಲ ಅಂತಾನೆ ಹೇಳ್ತಾರೆ ಆದ್ರೆ ನ್ಯಾಯಯುತವಾಗಿ ಮಾತನಾಡಿದ್ದಾಳೆ ಪ್ರಶ್ನೆಯನ್ನ ಹೇಳಿದ್ದಾಳೆ ಅಂತ ಹೇಳಿ ಯಾರೂ ಕೂಡ ಹೇಳಲ್ಲ ಇಲ್ಲೂ ಕೂಡ ಗಂಡು ಜೀವವಾಗಿರುವಂತಹ ನೀಲಯ್ಯ ಅದನ್ನ ಪ್ರಶ್ನೆ ಮಾಡ್ತಾನೆ ನಾನು ಗಂಡನೋ ನೀನ ಗಂಡ ನೀನು ಗಂಡನ ರೀತಿಯಲ್ಲಿ ನನಗೆ ಎದುರುತ್ತವನ್ನ ನೀಡ್ತಾ ಇದೆಯಲ್ಲ ಯಾಕೆ ಅಂತಂದ್ರೆ ಆತನ ಅಹಮಿಗೆ ಇಲ್ಲಿ ಪೆಟ್ಟು ಬೀಳುತ್ತೆ ಯಾಕೆಂತಂದ್ರೆ ಸಮರ್ಥವಾದಂತಹ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾ ಇರ್ತಾಳೆ ಸಮರ್ಥವಾದಂತಹ ರೀತಿಯಲ್ಲಿ ಪ್ರಶ್ನೆಯನ್ನ ಆಕೆ ಆಗ್ತಾ ಇರ್ತಾಳೆ ಅದರಿಂದ ಅದನ್ನ ಸಹಿಸ್ಕೊಳಕ್ಕೆ ಸಾಧ್ಯ ಆಗಲ್ಲ ಗಂಡನಾದಂತಹ ನೀಲಯ್ಯನಿಗೆ ಅದರಿಂದ ಸಂಕಮನ ಮಾತಿಗೆ ಉಗ್ರವಾದಂತಹ ಕೋಪವನ್ನ ತಾಳ್ತಾನೆ ನೀಲಯ್ಯ ಕೊನೆಯದಾಗಿ ನೀನು ನನಗೆ ಬಲಗೈ ಭಾಷೆ ಕೊಡ್ತೀಯಾ ಇಲ್ಲ ನಿನ್ನ ಜೀವಕ್ಕೆ ಬುದ್ಧಿ ಹೇಳಿಯೋ ಎಂದು ಎಚ್ಚರಿಕೆ ಕೊಡ್ತಾನೆ ನೋಡು ನೀನು ಬಲಗೈ ಮುಟ್ಟಿ ಭಾಷೆಯನ್ನು ಕೊಡ್ತೀಯೋ ಅಥವಾ ನಿನ್ನ ಜೀವಕ್ಕೆ ಬುದ್ಧಿಯನ್ನು ಹೇಳ್ತೀಯೋ ಅಂತ ಹೇಳಿ ಆತ ಗದರಿಸ್ತಾನೆ ಕೋಪಗೊಳ್ತಾನೆ ಯಾರು ನೀಲಯ್ಯ ಕೊನೆಗೆ ಸಂಕಮನ ಸಹನೆಯ ಕಟ್ಟೆ ಒಡೆದು ಯಾರು ಕೊಡಬಾರದ ವಧುದಕ್ಷಿಣೆ ಮತ್ತು ಮುಟ್ಟುವಳಿ ಮುಟ್ಟಿಸಿದೀಯಾ ನೀನು ಕಟ್ಟಿದ ತೆರವ ತೆಗೆದುಕೊಂಡು ನನ್ನನ್ನು ಹಟ್ಟಿಯಿಂದ ಆಚೆ ಕಳುಹಿಸು ಇನ್ನು ಮೇಲೆ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ನಾನು ನೋಡ್ಕೋತೀನಿ ಅಂತ ಹೇಳಿ ನಾನು ಎಂದಿಗೂ ಬಲಗೈ ಆಶೆ ಕೊಡುವಂತಹ ಮಗಳಲ್ಲ ಹೋಗೋ ಯಜಮಾನ ಎಂದು ಬಂಡಾಯದ ಕಹಳೆಯನ್ನು ಊದುತ್ತಾಳೆ ಕೊನೆಯದಾಗಿ ಅವಳಿಗೂ ಕೂಡ ಕೋಪ ಹತ್ತುತ್ತೆ ಎಷ್ಟು ಹೇಳಿದ್ರು ಕೂಡ ಈತ ಮತ್ತೆ ಮತ್ತೆ ಶಂಕೆಯನ್ನ ಮಾಡ್ತಾ ಇದ್ದಾನೆ ಅನುಮಾನವನ್ನ ಪಡ್ತಾ ಇದ್ದಾನೆ ಅಂತ ಹೇಳಿ ಆಕೆ ಮಾತನಾಡ್ತಾಳೆ ಏನು ಅಂತಂದ್ರೆ ಇಷ್ಟು ಹೊತ್ತು ಕೂಡ ಸಹನೆಯಿಂದ ಮಾತನಾಡ್ತಾ ಇದ್ಲು ಆದ್ರೆ ಇವನು ಕೇಳುವಂತಹ ಗಂಡಲ ಅದರಿಂದ ಅಂತಂದರೆ ಅನುಮಾನ ಅದು ಒಂದ್ಸಲ ಅನುಮಾನ ಹುಟ್ಟಾದ್ಮೇಲೆ ಮತ್ತೆ ಅದು ಸಹಜ ಸ್ಥಿತಿಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ನೋಡಿ ಪ್ರೀತಿಸಿ ಎಷ್ಟೋ ವರ್ಷಗಳ ತನಕ ಅವನಿಗೆ ಮದುವೆ ಆಗಿರಲ್ಲ ಯಾಕೆ ಅಂತಂದರೆ ತನಗೆ ತಕ್ಕಂತಹ ಒಬ್ಬ ಹೆಣ್ಮಗಳು ಸಿಗ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅವನ ಆ ತಳಬಿತಳ ಪಾತಾಳವನ್ನು ಕೂಡ ಸುತ್ತುತ್ತಾನೆ ಆದರೆ ಕೊನೆಯದಾಗಿ ಸುರಸುಂದರಿಯಾದಂತಹ ಸಂಕಮ ಸಿಕ್ಕಿದಂತಹ ಸಂದರ್ಭದಲ್ಲಿ ಅವಳನ್ನು ಕಾಡಿ ಬೇಡಿ ಮದುವೆ ಆಗೋದು ನೀಲಯ್ಯ ಆದರೆ ಆ ರೀತಿ ಪ್ರೀತಿಯಿಂದ ಮದುವೆಯಾದಂತಹ ನೀಲಯ್ಯ ಆಕೆಯ ಮೇಲೆ ಶಂಕೆಯನ್ನ ಪಟ್ಟಾಗ ಅನುಮಾನವನ್ನ ಪಟ್ಟಾಗ ಅವಳು ಅದನ್ನು ಸಹಿಸ್ಕೊಳಕೆ ಸಾಧ್ಯ ಆಗಲ್ಲ ಆದ್ರಿಂದ ಆಕೆ ಹೇಳ್ತಾಳೆ ನೋಡಪ್ಪ ಯಾರು ಕೊಡಬಾಡದೇ ಇರುವಂತಹ ವಧುದಕ್ಷಿಣೆಯನ್ನ ನೀನು ಕೊಟ್ಟಿಲ್ಲ ಮುಟ್ಟುವಳಿಯನ್ನ ನೀನು ಕೊಟ್ಟಿಲ್ಲ ಆದ್ರಿಂದ ನೀನು ಕಟ್ಟಿರುವಂತಹ ಈ ತೆರವನ್ನ ತಗೊಂಡು ಕೊಟ್ಟಿದ್ಯಲ್ಲ ವಧದಕ್ಷಿಣೆಯನ್ನು ಅದನ್ನು ನೀನು ತೆಗೆದುಕೊಂಡು ನನ್ನನ್ನ ಹಟ್ಟಿಯಿಂದ ಆಚೆ ಕಳಿಸು ನನ್ನನ್ನ ಮನೆಯಿಂದ ನೀನು ಹೊರಗೆ ಕಳಿಸು ಇನ್ಮೇಲೆ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಅಂತ ಹೇಳಿ ಹೇಳ್ತಾಳೆ ನನ್ನ ದಾರಿಯನ್ನ ನಾನು ನೋಡ್ಕೊಳ್ತೇನೆ ಹೊರತು ನಾನು ಎಂದಿಗೂ ಬಲಗೈ ಭಾಷೆ ಕೊಡುವಂತಹ ಮಗಳಲ್ಲ ಹೋಗೋ ಯಜಮಾನ ಅಂತ ಹೇಳಿ ಬಂಡಾಯದ ಕಹಳೆಯನ್ನು ಊತ್ತಾಳೆ ಇಲ್ಲಿ ಸತ್ಯವಂತೆಯಾದಂತಹ ಸಂಗಮ ಅನಿರೀಕ್ಷಿತವಾಗಿ ಅವ್ನು ಅನ್ಕೊಂಡೇ ಇರಲ್ಲ ಈ ರೀತಿ ಬಂಡಾಯವನ್ನು ಹುಡ್ತಾಳೆ ಅಂತ ಹೇಳಿ ಅವನು ಅನ್ಕೊಂಡಿರೋ ಇಲ್ಲ ಅಯ್ಯಯ್ಯೋದು ಆಯಿತು ನೀವು ಹೇಳ್ದಂಗೆ ನಾನು ಹೇಳ್ತೀನಿ ನಾನು ನಿಮಗೆ ಭಾಷೆಯನ್ನು ಕೊಡ್ತೀನಿ ಅಂತ ಹೇಳಿ ಒಪ್ಕೊಳ್ಬೋದು ಹೆಂಡತಿಯವಳು ಸಾಮಾನ್ಯವಾದಂಥ ಹೆಣ್ಮ ಹೆಣ್ಮಕ್ಳು ಹಂಗೆ ಮಾಡೋದಲ್ವಾ ಭಾಷೆಯನ್ನು ಕೊಡ್ತೀನಿ ಅಂತ ಹೇಳಿ ಭಾಷೆಯನ್ನು ಆತ್ಮಾಭಿಮಾನವನ್ನು ಮಾರ್ಕೊಳ್ಳುವಂತಹದ್ದನ್ನು ನಾವು ಕಾಣ್ತೀವಿ ಆದರೆ ಇಲ್ಲಿ ಆ ರೀತಿ ಮಾಡಲ್ಲ ಸಂಕಮ ಸ್ವಾಭಿಮಾನಿ ಆದಂತಹ ಹೆಣ್ಣುಮಗಳು ಈಕೆ ಆದರೆ ಅನಿರೀಕ್ಷಿತವಾಗಿ ಹೆಂಡತಿಯ ಬಾಯಿಂದ ಇಂತಹ ಬಂಡಾಯದ ಕಹಳೆ ಬರುತ್ತೆ ಅನ್ನೋದು ಅವನು ಗೊತ್ತಿರಲ್ಲ ಅಂತಹ ಬಂದಂತಹ ಮಾತುಗಳಿಂದ ಗಂಡಿನ ದರ್ಪ ಆತನ ಅಹಂ ಎಡೆಯೆತ್ತಿ ಕೆರಳಿ ಕೆಂಡಮಂಡಲವಾದಂತಹ ನೀಲಯ್ಯ ಭಯಂಕರ ಕೋಪದಿಂದ ಕೆಂಪಾದ ಕಣ್ಣು ಬಿಟ್ಟು ಹೆಂಡತಿಯ ಮುಂದಲೆ ಹಿಡಿದು ದರದರ ಎಂದು ಎಳೆದುಕೊಂಡು ಹೋಗುತ್ತಾನೆ ಯಾರು ನೋಡಿರದ ಮೂರು ದಾರಿ ಕೂಡಿರದ ಮುಸುಕಿನ ಬೆಟ್ಟದ ಮಧ್ಯದಲ್ಲಿ ಕಾ ಎನ್ನುವ ಕಾಗೆ ಇಲ್ಲದ ಗೂ ಎನ್ನುವ ಗೂಬೆ ಇಲ್ಲದ ನಿರ್ಜನ ಪ್ರದೇಶಕ್ಕೆ ಎಡೆದು ತಂದು ನೀಲಯ್ಯ ಕೊನೆಗೆ ಈಗಲಾದರೂ ನನಗೆ ಬಲಗೈ ಭಾಷೆ ಕೊಡು ಎಂದು ಕೇಳುತ್ತಾನೆ ಕೋಪಗೊಂಡಂತಹ ನೀಲಯ್ಯ ಅವಳ ಮುಂದಲಯ್ಯನ ಹಿಡಿದು ದರ ದರ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾನೆ ಯಾರೂ ಇಲ್ಲದೆ ಇರುವಂತಹ ನಿರ್ಜನವಾದಂತಹ ಪ್ರದೇಶ ಕಾಗೇನು ಕೂಡ ಕೂಗಿದ್ರು ಕೇಳಬಾರ್ದು ಗೂಬೆನೂ ಕೂಡ ಕೂಗಿದ್ರು ಕೇಳಬಾರ್ದು ಅಂತಹ ನಿರ್ಜನವಾದ ಪ್ರದೇಶಕ್ಕೆ ಆಕೆಯನ್ನು ಹೇಳ್ಕೊಂಡು ಹೋಗ್ತಾನೆ ಸರಿ ಈಗ್ಲಾದರೂ ಕೂಡ ನೀನು ಭಾಷೆಯನ್ನು ಕೊಡು ನಿನ್ನನ್ನು ಹಿಂಸೆ ಮಾಡೋದನ್ನು ಬಿಟ್ಟುಬಿಡ್ತೀನಿ ಅನ್ನೋದನ್ನು ನೀಲಯ್ಯ ಸಂಕಮನಿಗೆ ಹೇಳ್ತಾನೆ ಆದರೆ ನೀಲಗೌಡ ಎಳೆದು ತಂದ ರಭಸಕ್ಕೆ ಸಂಕಮನ ಕೈಕಾಲೆಲ್ಲ ಕಿತ್ತೋಗಿ ಮಂಡಿಯೆಲ್ಲ ತರಚಿದ್ದರಿಂದ ದಾರಿಯುದ್ದಕ್ಕೂ ರಕ್ತ ಬಿದ್ದಿದೆ ನೋಡಿ ಆ ರೀತಿ ಹಿಂಸೆಯಿಂದ ಅವಳನ್ನ ಮುಂದೆ ಇಳಿದು ಅವಳ ದರ ದರ ಅಂತ ಹೇಳಿ ಹೇಳ್ಕೊಂಡು ಹೋಗುವಂತಹ ನೀಲಯ್ಯ ಸಂಕಮನನ್ನು ಹೇಳ್ಕೊಂಡು ಹೋಗ್ತಾನಲ್ಲ ಆ ಸಂದರ್ಭದಲ್ಲಿ ಅವಳ ಕೈಕಾಲುಗಲ್ಲೂ ಕೂಡ ಗಾಯ ಆಗಿದೆ ತರಚಿ ಹೋಗಿದೆ ದಾರಿಯುದ್ದಕ್ಕೂ ಕೂಡ ರಕ್ತ ಸೋರ್ತಾ ಇದೆ ಈ ನೋವಿನ ನಡುವೆಯೂ ಸಂಕಮ ಈ ಪಾಪಿ ಜನ್ಮ ಹೋದರೂ ಸರಿಯೇ ನಾನು ನಿನಗೆ ಭಾಷೆ ಕೊಡಲ್ಲ ಎಂದು ಕಡಾಖಂಡಿತವಾಗಿ ನುಡಿಯುತ್ತಾಳೆ ಅಂದ್ರೆ ನಾನು ಪ್ರಾಣ ಹೋದ್ರೂ ಕೂಡ ನನ್ನ ಆತ್ಮಾಭಿಮಾನವನ್ನ ಮಾರ್ಕೊಳ್ಳಲ್ಲ ನಾನು ನಿನಗೆ ಭಾಷೆ ಕೊಡಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ಆಕೆ ಮಾತನಾಡ್ತಾಳೆ ಈ ಮಾತನ್ನ ಕೇಳಿ ಕೆರಳಿದ ನೀಲಯ್ಯ ಹಠ ಬಿಡದ ಹೆಂಡತಿಯ ಮೇಲೆ ರುದ್ರ ಕೋಪ ತಾಳಿ ನೊರ ನೊರ ಅಂತ ಹಲ್ಲು ಕಡಿಯುತ್ತಾ ಬೆಳ್ಳಿ ಬೆತ್ತ ತೆಗೆದು ಬಲಗೈ ಹಿಡಿದು ಕಾಣಬಾರದ ಕಾಡಿನ ಜಾಗದಲ್ಲಿ ಎಳೆದು ತರುತ್ತಾನೆ ಇಷ್ಟೆಲ್ಲ ಆದರೂ ಸತ್ಯಶರಣೆ ಸಂಕಮ ನೋವಿಗೆ ನರಳಿ ಅಳುತ್ತಾಳೆಯೇ ಹೊರತು ಗಂಡನನ್ನ ಕಣ್ಣು ಎತ್ತಿ ನೋಡದೆ ತನ್ನ ಆತ್ಮಾಭಿಮಾನವನ್ನ ಬಿಟ್ಟುಕೊಡಲಿಲ್ಲ ಕಣ್ಣೆತ್ತಿಯೂ ಕೂಡ ನೋಡದೆ ಅವಳ ಆತ್ಮಾಭಿಮಾನವನ್ನ ಬಿಟ್ಕೊಡಲಿಲ್ಲ ಅವಳು ಬಲಗೈ ಭಾಷೆಯನ್ನು ಕೊಡಲಿಲ್ಲ ಅಷ್ಟೆಲ್ಲ ತೊಂದರೆಯನ್ನು ಕೊಟ್ಟರೂ ಕೂಡ ಅವಳು ಭಾಷೆಯನ್ನ ಕೊಡೋದಿಲ್ಲ ಅಂದ್ರೆ ಶಂಕೆಯನ್ನ ಪಡ್ತಾ ಇರುವಂತಹ ಆ ಗಂಡನಿಗೆ ಭಾಷೆಯನ್ನ ಕೊಟ್ಟು ಪ್ರಯೋಜನ ಏನು ಆತ್ಮಾಭಿಮಾನವನ್ನ ಮಾರ್ಕೊಂಡಂಗೆ ಅದ್ರಿಂದ ಆಕೆ ಸ್ವಾಭಿಮಾನದ ಹೆಣ್ಣಾದಂತಹ ಆಕೆ ಭಾಷೆಯನ್ನ ಕೊಡೋದಿಲ್ಲ ಅಲ್ವಾ ಭಾಷೆಯನ್ನ ಕೊಟ್ಟರೆ ನಂಬಿಕೆನೇ ಇಲ್ಲ ಅಂತ ಹೇಳಿ ಅರ್ಥ ಆಯ್ತು ಹೆಂಡತಿಯ ಬಗ್ಗೆ ನಂಬಿಕೆಯೇ ಇಲ್ಲ ಅಂತ ಹೇಳಿ ಅದರಿಂದ ಆಕೆ ಭಾಷೆಯನ್ನ ಕೊಡಲ್ಲ ಸತ್ಯವಂತೆಯಾದಂತಹ ಸಂಕಮ ಏನೇ ಮಾಡಿದ್ರು ಬಲಿಗೈ ಬಲಗೈ ಭಾಷೆ ಕೊಡದ ಸಂಕಮನನ್ನು ನೀಲಯ್ಯ ಇವಳನ್ನು ಹೀಗೆಯೇ ಬಿಟ್ಟು ಹೋದರೆ ಯಾರಾದರೂ ಹಾರಿಸಿಕೊಂಡು ಹೋಗುತ್ತಾರೆಂದು ಇವಳನ್ನು ಹೀಗೆ ಬಿಟ್ಬಿಟ್ಟು ಹೋದರೆ ಯಾರಾದರೂ ಇವಳನ್ನು ಹಾರಿಸ್ಕೊಂಡು ಹೊರಟೋಗ್ತಾರೆ ಹೇಳ್ಕೊಂಡು ಹೊರಟೋಗ್ತಾರೆ ಅಂತ ಹೇಳಿ ಅಂದರೆ ಒಲುಮೆ ಮದ್ದನ್ನು ಕೊಟ್ಟು ಕರ್ಕೊಂಡು ಹೊರಟೋಗ್ತಾರೆ ಅಂತ ಹೇಳಿ ಅಂದ್ಕೊಂಡಂತಹ ಆತ ಸಂಕಮನನ್ನು ಉಗುನಿ ಹಂಬು ಎಕ್ಕದ ಎಲೆ ಕಬ್ಬಳಿ ಒಂಬಿನಿಂದ ನಗ್ಗಾಲ ಮುಳ್ಳಿನಿಂದ ನಾಲಿಗೆ ಹೊಲೆದು ಎಗ್ಗಾಲ ಬಗ್ಗಾಲ ಮುಗ್ಗಾಲ ಕೂಚಿ ಮುಳ್ಳಿನಿಂದ ಬಾಯಿಗೆ ಬೀಗ ಹಾಕಿ ಗೊಬ್ಬಳಿ ಮುಳ್ಳ ಹೆಗಲ ಮೇಲೆ ಹಾಕಿ ಬೆಲ್ಲದ ನೀರನ್ನು ಸುರಿದು ಇರುವೆಗಳನ್ನು ಮೈಮೇಲೆ ಬಿಟ್ಟು ಭಾರೀ ಗಾತ್ರದ ಗುಂಡನ್ನು ಮೇಲೆ ಹೇರುತ್ತಾನೆ ಅಷ್ಟಕ್ಕೆ ತೃಪ್ತನಾಗದ ನೀಲಯ್ಯ ಎಪ್ಪತ್ತೇಳು ಮಂಡಲವನ್ನು ಬರೆದು ಶಾಪವನ್ನು ಕೊಟ್ಟು ಎಪ್ಪತ್ತೇಳು ಹಾವು ಚೇಳು ಕರೆದು ಕೊಡಬಾರದ ಕಡು ಕಷ್ಟವನ್ನ ಕೊಟ್ಟು ಮಾಡಬಾರದ ಶಿಕ್ಷೆಯನ್ನ ಮಾಡಿ ಕುಲದವರೊಂದಿಗೆ ಬೇಟೆಗೆ ಹೋಗುತ್ತಾನೆ ನೋಡಿ ಅವನು ಸುಮ್ನೆ ಇರಲ್ಲ ಅಯ್ಯೋ ನನ್ನ ವಿರುದ್ಧವಾಗಿ ಅಂತಂದರೆ ಗಂಡಿನ ವಿರುದ್ಧವಾಗಿ ಹೆಣ್ಣು ಮಾತನಾಡಿದ್ಲು ಅನ್ನುವಂತಹ ಕಾರಣಕ್ಕಾಗಿ ಕೋಪಗೊಂಡಂತಹ ಆತ ಬಲಗೈ ಭಾಷೆಯನ್ನು ಮುಟ್ಟಿ ಒಂದು ಪ್ರಮಾಣವನ್ನು ಕೊಡಲಿಲ್ಲ ಭಾಷೆಯನ್ನು ಕೊಡಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಆಕೆಯನ್ನು ಆ ರೀತಿ ಮುಂದಲೆ ಹಿಡಿದು ದರದರ ಅಂತ ಹೇಳಿ ನಿರ್ಜನವಾದಂತಹ ಒಂದು ಪ್ರದೇಶಕ್ಕೆ ಎಳ್ಕೊಂಡು ಹೋಗ್ತಾನೆ ಹೇಳ್ಕೊಂಡು ಹೋದ್ಮೇಲೆ ಉಗುನಿ ಅಂಬಿಯಿಂದ ಎಕ್ಕದ ಎಲೆಯಿಂದ ಮತ್ತೆ ನಗ್ಗಾಲ ಮುಳ್ಳಿನಿಂದ ನಾಲಿಗೆಯನ್ನು ಹೊಲಿತಾನೆ ಆ ಹಂಬಿನಿಂದ ಅವಳನ್ನ ಕಟ್ಟಾಕ್ತಾನೆ ಹಾಕ್ತಾನೆ ಬಗ್ಗಾಲ ಮುಗ್ಗಾಲ ಕೂಚಿ ಮುಳ್ಳಿನಿಂದ ಬಾಯಿಗೆ ಬೀಗ ಹಾಕ್ತಾನೆ ಗೊಬ್ಳಿ ಮುಳ್ಳು ಹೆಗಲ ಮೇಲೆ ಹಾಕಿ ಬೆಲ್ಲದ ನೀರನ್ನ ಸುರಿತಾನೆ ಅದ್ರ ಮೇಲೆ ಇರುವೆನೆಲ್ಲಾ ಬಿಡ್ತಾನೆ ಆಮೇಲೆ ಆಕೆಯ ಮೇಲೆ ಭಾರಿ ಗಾತ್ರದ ಗುಂಡನ್ನ ಅವನು ಆಕೆಯ ಮೇಲೆ ಹೇರ್ತಾನೆ ನೋಡಿ ಅಷ್ಟಕ್ಕೂ ಕೂಡ ತೃಪ್ತನಾಗದೆ ಇರುವಂತಹ ನೀಲಯ್ಯ ಮತ್ತು ಏನ್ ರೀತಿಯ ಶಿಕ್ಷೆಯನ್ನ ಕೊಡ್ತಾನೆ ಅಂತಂದ್ರೆ ಎಪ್ಪತ್ತೇಳು ಮಂಡಲ ಬರೆದು ಶಾಪ ಕೊಟ್ಟು ಎಪ್ಪತ್ತೇಳು ಹಾವು ಎಪ್ಪತ್ತೇಳು ಚೇಳು ಕರೆದು ಕೊಡಬಾರದ ಕಡು ಕಷ್ಟವನ್ನ ತೀವ್ರತರವಾದಂತಹ ತರವಾದಂತಹ ಕಷ್ಟವನ್ನ ಕೊಟ್ಟು ಮಾಡಬಾರದಂತಹ ಶಿಕ್ಷೆಯನ್ನ ಕುಲದವರೊಂದಿಗೆ ಮಾಡಬಾರದಂತಹ ಶಿಕ್ಷೆಯನ್ನ ಮಾಡಿ ಕುಲದವರೊಂದಿಗೆ ಅವನು ಕುಲದವರೊಂದಿಗೆ ಅವನು ಬೇಟೆಗೆ ಹೋಗ್ತಾನೆ ಯಾರು ಅಂತಂದ್ರೆ ನೀಲಯ್ಯ ನೋಡಿ ಅದನ್ನು ಯಾವ ರೀತಿ ಹೇಳ್ಬೋದು ಜನಪದ ಅಂದ್ರೆ ಹಾಡನ್ನ ಯಾವ ರೀತಿ ಹೇಳ್ಬೋದು ಅನ್ನೋದನ್ನ ನೋಡೋಣ ಇಲ್ಲಿ ಅಯ್ಯ ಉಗ್ನಿ ಹಂಬ ತಂದವನೆ ಉಡುಗೆನಾದ್ರೆ ಉಡ್ಸೌನೇ ಎಕ್ಕದ ಎಲೆಯ ತಂದವ್ನೆ, ಎತ್ಕಟ್ನಾದ್ರೆ ಕಟ್ಟವನೆ ಕಬ್ಬಳಿ ಹಂಬ ತಂದವನೆ ಕೈಕಾಲ್ನೆಲ್ಲ ಬಿಗ್ದವನೆ ಕಾರೇ ಮುಳ್ಳ ತಂದವನೆ ಕಣ್ಣನಾದ್ರೆ ಹೊಳದವನೆ ಕೊಳ್ಳಿಕೆ ಮುಳ್ಳ ತಂದವನೆ ಕಿವಿ ಕರ್ಣನಾದ್ರೆ ಚುಚ್ಚವನೆ ನಗ್ಗಲ ಮುಳ್ಳ ತಂದವನೆ ನೆತ್ತಿಗೆಲ್ಲ ಚುಚ್ಚವನೆ ಎಗ್ಗಲ ಮುಳ್ಳ ತಂದವನೆ ಬೆಡಗಾಲ್ಗಾದ್ರೆ ಚುಚ್ಚವನೆ ಬಗ್ಗಲ ಮುಳ್ಳ ತಂದವನೆ ಬಲಗಾಲ್ಗಾದ್ರೆ ಚುಚ್ಚವನೆ ಮುಗ್ಗರ ಮುಳ್ಳ ತಂದವನೆ ಮುಗ್ಗಲಿ ಮಾಡವನೆ ಚಾಚಿ ಮುಳ್ಳ ತಂದವನೆ ಬಾಯಿಗೆ ಬೀಗ ಹಾಕವನೆ ಗೊಬ್ಬಳಿ ಮುಳ್ಳ ತಂದವನೆ ಗೋಣುಗೆಲ್ಲ ಚುಚ್ಚವನೆ ಬೆಲ್ಲದ ನೀರ ತಂದವನೆ ಮೈಮೇಲೆಲ್ಲ ಚೆಲ್ಲವನೆ ಎರಗಳನ್ನೆಲ್ಲ ಕರೆದವನೆ ಮೈ ಕೈ ಮ್ಯಾಲೆ ಹರಸೌನೇ ಶಿವ್ನೆ ಬಾರಿ ಗುಂಡು ಬೆನ್ನಿನ ಮ್ಯಾಲೆ ಚಾಚುತ್ತನಲ್ಲೊ ನಿಲಯ್ಯ ಕಾರಣ್ಯ ನೀಡಮ್ಮ ಕೊಡುಗಲಯ್ಯಾಗೆ ನೋಡಿ ಈ ರೀತಿ ಅವ್ನು ಯಾವ ರೀತಿಯ ಒಂದು ಶಿಕ್ಷೆಯನ್ನ ಮಾಡ್ತಾನೆ ಎಂತೆಂತಹ ಮುಳ್ಳಿನಿಂದ ಬಾಯಿಯನ್ನ ಒಲಿತಾನೆ ಯಾವ ಬಳ್ಳಿಯಿಂದ ಆಕೆಯನ್ನ ಕಟ್ತಾನೆ ಯಾವ ರೀತಿ ಅವನು ಬೆಲ್ಲದ ನೀರನ್ನ ಸುರಿದು ಇರುವೆಗಳನ್ನ ಹಾಕಿ ಯಾವ ರೀತಿ ಅವನು ಶಿಕ್ಷೆಯನ್ನ ಕೊಡ್ತಾನೆ ಸಂಕಮನಿಗೆ ಅನ್ನೋದನ್ನ ಇಲ್ಲಿ ಈ ರೀತಿ ತಿಳಿಸ್ತಾರೆ ಸರಿ ಈಗ ಆತ ಆ ರೀತಿಯೆಲ್ಲ ಶಿಕ್ಷೆಯನ್ನ ನೀಡಿ ಅವನೀಗ ಹೆಜ್ಜೇನು ಮಲೆಗೆ ಬೇಟೆಗೆ ಅಂತ ಹೇಳಿ ತನ್ನ ಕುಲದವರ ಜೊತೆಯಲ್ಲಿ ಹೋಗಿದ್ದಾನೆ ಒಬ್ಬಂಟಿಯಾಗಿ ಕಾಡಿಯಲ್ಲಿ ಕು ಕಾಡಿನಲ್ಲಿ ಕುಳಿತಂತಹ ಸತ್ಯಶರಣಿ ಸಂಕಮ ತನ್ನ ಗಂಡ ಕೊಟ್ಟ ಕೊಲೆ ಕಷ್ಟ ಅನುಭವಿಸುತ್ತಾ ತನ್ನ ಅಪ್ಪನ ಮನೆ ದೇವರು ಏಳು ಮಲೆಯ ಮಹಾದೇವನನ್ನು ಕರೀತಾಳೆ ಈಗ ಒಂಟಿಯಾಗಿ ಶಿಕ್ಷೆಯನ್ನ ಅನುಭವಿಸ್ತಾ ಇರೋವಳು ಯಾರು ಅಂತಂದ್ರೆ ಏನೂ ತಪ್ಪನ್ನು ಮಾಡದೇ ಇರುವಂತಹ ಸತ್ಯವಂತೆಯಾದಂತಹ ಸಂಕಮನ ಒಂದು ಶೀಲವನ್ನ ಅಂಕಿಸಿದಂತಹ ನೀಲಯ್ಯ ಅವಳಿಗೆ ಕೊಡಬಾರದೇ ಇರುವಂತಹ ಒಂದು ಕಷ್ಟವನ್ನ ಕೊಡ್ತಾನೆ ಅಂತಹ ಕಷ್ಟವನ್ನ ಅನುಭವಿಸ್ತಾ ಇರೋವಳು ಸತ್ಯವಂತೆಯಾದಂತಹ ಸಂಕಮ ಒಂಟಿಯಾಗಿ ಅವಳು ನರಳತಾ ಇದ್ದಾಳೆ ಆ ಒಂದು ಶಿಕ್ಷೆಯಾಗಿ ಗುರಿಯಾಗಿ ನೋಡಿ ಆ ರೀತಿ ತನ್ನ ಗಂಡ ಕೊಟ್ಟಂತಹ ಕೊಲೆ ಕಷ್ಟವನ್ನು ಅನುಭವಿಸುತ್ತಾ ತನ್ನ ಅಪ್ಪನ ಮನೆ ದೇವರು ಆದಂತಹ ಮಾಯ್ಕಾರ ಮಹಾದೇವನನ್ನ ಏಳು ಮಲೆ ಮಾಯ್ಕಾರ ಮಹಾದೇವನನ್ನ ಕರಿತಾಳೆ ಹಾಕಿ ತನ್ನ ಗಂಡ ಕೊಟ್ಟ ಕೊಲೆ ಕಷ್ಟ ಶಿಕ್ಷೆಯಿಂದ ನರಳುತ್ತಿರುವ ನನ್ನ ಶೋಕ ಮತ್ತು ದುಃಖ ನಿನಗೆ ಅರಿವಾಗಲಿಲ್ಲವೇ ಎಂದು ದೇವರನ್ನೇ ಪ್ರಶ್ನಿಸುತ್ತಾಳೆ ನನ್ ಗಂಡ ಕೊಡ್ತಾ ಇರುವಂತಹ ಕೊಲೆ ಕಷ್ಟ ಇನ್ನೂ ಕೂಡ ನಿನಗೆ ಅರ್ಥ ಆಗ್ಲಿಲ್ವೇ ಅಂತ ಹೇಳಿ ಆ ದೇವರನ್ನೇ ಪ್ರಶ್ನೆಯನ್ನ ಮಾಡ್ತಾಳೆ ಸತ್ಯವಂತೆಯಾದಂತಹ ಸಂಕಮ್ಮ ಆ ಮಾಯ್ಕಾರ ಮಹಾದೇವನನ್ನ ಪ್ರಶ್ನೆಯನ್ನ ಮಾಡ್ತಾಳೆ ನೋಡಿ ಈ ಸತ್ಯವಂತೆ ಸಂಕಮನ ಕಣ್ಣೀರು ಕೈಲಾಸಕ್ಕೆ ಹರಿದು ಶಿವನ ಮುತ್ತಿನ ಜೋಳಿಗೆಗೆ ಬಿದ್ದು ಮೂರು ಹನಿ ಮುತ್ತು ರತ್ನವಾಗಿದೆ ಮಹಾದೇವನ ಪಾದಕ್ಕೆ ಬಿದ್ದಂತಹ ಮೂರು ಹನಿ ಪಾರಿಜಾತ ಪುಷ್ಪ ಆಗಿದೆ ಬೆತ್ತದ ಮೇಲೆ ಬಿದ್ದ ಮೂರು ಹನಿ ಬೆತ್ತವನ್ನೇ ತಿರುಗಿಸ್ತಾ ಇದೆ ಶಿವನ ತಲೆ ಮೇಲೆ ಇದ್ದ ಹೂವು ನೆಲದ ಮೇಲೆ ಬಿದ್ದು ಹೊರಳಾಡಿದೆ ಮಹಾದೇವ ತಕ್ಷಣ ಕಣ್ಣು ಬಿಟ್ಟು ಜಗತ್ತನ್ನೇ ನೋಡ್ತಾನೆ ತನ್ನ ಆರೆಕಣ್ಣು ಕಣ್ಣು ಕಿರುಗಣ್ಣಿನಿಂದ ಅವನಿಗೆ ಅರ್ಥ ಆಗುತ್ತೆ ನೋಡಿ ಅವಳ ಕಣ್ಣೀರು ಯಾವ ರೀತಿ ಆ ಶಿವನ ಹತ್ತಿರಕ್ಕೆ ಹೋದಂತಹ ಅವಳ ಕಣ್ಣೀರು ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಅವಳು ಸತ್ಯವಂತೆಯಾದಂತಹ ಶಂಕಮ ಅದರಿಂದ ಸತ್ಯವಂತೆಯಾದಂತಹ ಶಂಕಮನ ಕಣ್ಣೀರು ಯಾವ ರೀತಿ ಪರಿಣಾಮವನ್ನು ತೋರುತ್ತೆ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ ಅದರಿಂದ ಅವಳಿಗೆ ಅವಳ ಕಣ್ಣೀರಿನ ಪರಿಣಾಮ ಶಿವನಿಗೆ ಅವಳ ಕಷ್ಟ ಎಂಥದ್ದು ಅನ್ನೋದು ಗೊತ್ತಾಗೋಗುತ್ತೆ ಅದರಿಂದ ಅವನಿಗೆ ಅರ್ಥ ಆಗುತ್ತೆ ಯಾವ ರೀತಿ ಕಷ್ಟವನ್ನು ಯಾರು ಸತ್ಯವಂತೆಯಾದಂತಹ ಸಂಕಮ ಅನುಭವಿಸ್ತಾ ಇದ್ದಾಳೆ ಅಂತ ನೋಡಿ ಅದನ್ನ ಹೇಳ್ತಾರೆ ಯಾರು ಪತಿವ್ರತ ಶಿರೋಮಣಿ ದುಃಖ ಮತ್ತು ಶೋಕ ಮಾಡುತ್ತಿದ್ದಾಳೆ ಆಗ ಶಿವನಿಗೆ ಗೊತ್ತಾಗುತ್ತೆ ಪತಿವ್ರತ ಶಿರೋಮಣಿಯಾದಂತವಳು ದುಃಖವನ್ನ ಅನುಭವಿಸ್ತಾ ಇದ್ದಾಳೆ ಶೋಕ ಪಡ್ತಾ ಇದ್ದಾಳೆ ಅವಳು ಈ ದುಃಖ ತಡೆಯದೆ ಹೋದ್ರೆ ನನಗೆ ಏಳುಮಲೆ ಹೆತ್ತಯ್ಯ ಎನ್ನುವ ಹೆಸರು ತಪ್ಪೋಯ್ತದೆ ಆಕೆಯ ದುಃಖವನ್ನು ಸಂಕಟವನ್ನು ನಿವಾರಿಸಲಿಲ್ಲ ಅಂತಂದರೆ ನನಗೆ ಈಗಾಗಲೇ ನಾನು ಹೆಸರನ್ನು ಪಡ್ಕೊಂಡಿದ್ದೀನಿ ಏಳು ಮಲೆ ಎತ್ತಯ್ಯ ಅಂತ ಹೇಳಿ ನಾನು ಹೆಸರನ್ನು ಪಡ್ಕೊಂಡಿದ್ದೀನಿ ಅಂತಹ ಮಾಯ್ಕಾರ ಮಹಾದೇವನಾದಂತಹ ನನ್ನ ಹೆಸರು ಅಳಿಸೋಗೋಗುತ್ತೆ ಅಂತ ಹೇಳಿ ಶಿವನಿಗೆ ಅರ್ಥ ಆಗುತ್ತೆ ಅದರಿಂದ ಆ ರೀತಿ ನನ್ನ ಹೆಸರು ತಪ್ಪೋಗುತ್ತೆ ಅಂತ ಹೇಳಿ ಅಂದ್ಕೊಂಡಂತಹ ಮಹಾದೇವ ಕಾವಿ ರುದ್ರಾಕ್ಷಿ ಪಾದುಕೆ ಚಚ್ಚಲಿಂಗ ಧರಿಸಿ ಬೆಳ್ಳಿ ಭತ್ತ ಮುತ್ತಿನ ಜೋಳಿಗೆ ಕಂಚಿನ ಕಂಸಾಳೆ ಹಿಡಿದು ಭಾರಿ ಹುಲಿಯನ್ನ ಏರಿ ಬೆಟ್ಟದಿಂದ ಇಳಿದು ಬರುತ್ತಾರೆ ಕಷ್ಟಕ್ಕೆ ತಕ್ಷಣ ಸ್ಪಂದಿಸುವಂತಹ ಅರಹರ ಮಹಾದೇವ ಶಂಕರನಿಗೆ ಶರಣ ಶರಣೆಂದು ಈ ಕಾವ್ಯ ಮುಗಿಯುತ್ತೆ ಅಂತಂದ್ರೆ ಆ ಈಶ್ವರ ಬಂದು ಸತ್ಯವಂತೆ ಸಂಕಮನ ಕಷ್ಟವನ್ನ ನಿವಾರಣೆ ಮಾಡ್ತಾನೆ ಸಂಕಮನ ಸತ್ಯವಂತ ಒಂದು ಯಾವ ರೀತಿ ಆಕೆ ಪತಿವ್ರತೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಸತ್ಯವಂತೆಯಾದಂತಹ ಸಂಕಮನ ಎಂತಹ ವ್ಯಕ್ತಿತ್ವದಳು ಅನ್ನೋದು ಆಕೆಯ ಒಂದು ಪತಿವ್ರತೆ ಮತ್ತು ಪತಿವ್ರತ ಗುಣ ಮತ್ತು ಆಕೆಯಲ್ಲಿರುವಂತಹ ದೈವಿ ಶಕ್ತಿ ಎಲ್ಲರಿಗೂ ಕೂಡ ಮನವರಿಕೆ ಆಗುತ್ತೆ ಅದನ್ನು ನಾವು ಈ ಕಥೆಯಲ್ಲಿ ನೋಡ್ತೀವಿ ಅಂದರೆ ಶಿವನಿಂದ ಆ ಕಡು ಕಷ್ಟಗೊಂಡಿರುವಂತಹ ಆ ಸತ್ಯವಂತೆ ಶರಣೆಯಾದಂತಹ ಸಂಕಮನ ಕಷ್ಟ ನಿವಾರಣೆ ಆಗುತ್ತೆ ಇಡೀ ಜಗತ್ತುಗೂ ಕೂಡ ಸತ್ಯವಂತೆ ಸಂಕಮನ ಪರಿಚಯ ಆಗುತ್ತೆ ಅಂತಹ ಪತಿವ್ರತೆಯಾದಂತಹ ಸತ್ಯವಂತೆ ಯಾರು ಅಂತಂದರೆ ಅದು ಸಂಕಮ ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ ಇದಿಷ್ಟು ಕೂಡ ನಿಮಗೆ ಈ ಪದ್ಯಭಾಗದಲ್ಲಿ ಇರುವಂತಹ ಕತೆ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು